ಅಂತಂದ್ರೆ ಅದು ತೇಜಸ್ವಿ ಸೂರ್ಯ ಅವರು. ಸುರೇಶ್ ವಿರುದ್ಧವಾಗಿ ಆಗ್ಬೇಕಂದ್ರೆ ಡಾಕ್ಟರ್ ಮಂಜುನಾಥ್ ಅವರೇ ಮೈತ್ರಿ ಐತಲ್ಲ ಸೋಲೆ ಸೋಲ್ತಾರೆ. ಯುವ ನಾಯಕನ ಬೇಕು ಅಂದ್ಬಿಟ್ಟೆ ಸೊ ನರೇಂದ್ರ ಮೋದಿ ಅವರು ಡೈರೆಕ್ಟ್ ಆಗಿ ತೇಜಸ್ವಿ ಸೂರ್ಯ ಅವರಿಗೆ ಅವಕಾಶ ಕೊಟ್ಟಿರುವಂತದ್ದು. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಸೊ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ದೇಶ ಇಂಪ್ರೂವ್ ಆಗ್ಬೇಕಾದ್ರೆ ಮೋದಿ ಅವರು ಇರ್ಲೇಬೇಕು. ರಾಜೀವ್ ಗಾಂಧಿ ಹೋದ್ಮೇಲೆ ಆ ನಂತರದಲ್ಲಿ ಏನಿದೆ ಕಾಂಗ್ರೆಸ್ ಅದು ಅವಾಗಿನ ತರ ಇಲ್ಲ, ಈಗ ಕಂಪ್ಲೀಟ್ ಇಟ್ ಹ್ಯಾಸ್ ಗಾನ್ ಡೌನ್. ಕಾಂಗ್ರೆಸ್ ನಲ್ಲಿ ಏನಾಗಿದೆ ಅಂದ್ರೆ ಮೇಡಮ್, ಒಂದು ಒಳ್ಳೆ ಲೀಡರ್ ಕೊರತೆ ತುಂಬಾ ಇದೆ. ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ, ಯಾರ ಬಗ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ಅರಿವು ಇಲ್ಲ ಅವ್ರಿಗೆ. ಒಬ್ರು ರಾಷ್ಟ್ರಪತಿನ ಅವಳು ಅಂತ ಕರೆದವ್ರೆ, ಯಾವ ಮುಖ್ಯಮಂತ್ರಿ ಅವರು? ರಾಹುಲ್ ಗಾಂಧಿ ಇನ್ನೂ ಈ ನಾಟ್ ಮೆಚೂರ್ಡ್ ಫೆಲೋ, ಅವ್ರು ಇನ್ನೂ ಸ್ಟೈಲಿಸ್ಟ್ ತರನೇ ಇದಾರೆ, ಹಾಗಾಗಿ ಖರ್ಗೆನ ಬೆಸ್ಟ್ ಅಂತ ಹೇಳ್ಬೋದು. ಕುಮಾರಸ್ವಾಮಿ ಬಂದಾಗ 26,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ರು, ಅದು ಯಾವ್ದಾನು ಒಂದ್ ಸ್ವಲ್ಪ ಮಾಡ್ಬೇಕಾಯ್ತು ಕಾಂಗ್ರೆಸ್ ಪಕ್ಷ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವಿಜಯನಗರದಲ್ಲಿ ಇದ್ದೀನಿ, ಇಲ್ಲಿನ ಸಾರ್ವಜನಿಕರನ್ನ ಕೂಡ ಮಾತಾಡಿಸ್ತೀನಿ. ಸರ್, ತಮ್ಮ ಹೆಸರು? ಶಾಂತ್ ಕುಮಾರ್. ಓಕೆ, ಈಗ ಏನು ಎಂಪಿ ಎಲೆಕ್ಷನ್ ಬರ್ತಾ ಇದೆ, ಸೊ ಈಗ ಯಾರು ಪ್ರಧಾನಿ ಆದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಸರ್? ಈಗಿನ ಸಂದರ್ಭದಲ್ಲಿ ನಮ್ಮಗೆ ನಾವು ನೋಡ್ತಾ ಇದೀವಿ, ನಮ್ಮ ದೇಶ ಇನ್ನೊಂದು ಇದಕ್ಕೆ ಹೋಗ್ತಾ ಇದೆ, ಈಗ ಡೆವಲಪಿಂಗ್ ಅಲ್ಲ, ಡೆವಲಪಿಂಗ್ ಇಂದ ಡೆವಲಪ್ಡ್ ಹೋಗ್ತಾ ಇದೆ. ಹಾಗಾಗಿ ಇದಕ್ಕೆ ಮೋದಿ ಅವರೇ ಬೆಸ್ಟ್ ಸೂಟೇಬಲ್ ಟು ಬಿ ಬಿಕಮಿಂಗ್ ಎ ಪ್ರೈಮ್ ಮಿನಿಸ್ಟರ್. ಓಕೆ, ಕಾಂಗ್ರೆಸ್ ಯಾಕೆ ಸಮರ್ಥ ನಾಯಕರು ಇಲ್ವಾ, ಅಥವಾ ಕಾಂಗ್ರೆಸ್ ಬರಬಾರ್ದ ಹೇಗೆ ಮೇಡಮ್? ಈಗ ಕಾಂಗ್ರೆಸ್ ಬಗ್ಗೆ ತೊಗೊಳ್ಳಿ, ಇಂದಿರಾ ಗಾಂಧಿ ತೊಗೊಳ್ಳಿ, ಇಂದಿರಾ ಗಾಂಧಿ ಅಂದ್ಮೇಲೆ ರಾಜೀವ್ ಗಾಂಧಿ ತೊಗೊಳ್ಳಿ. ರಾಜೀವ್ ಗಾಂಧಿ ಹೋದ್ಮೇಲೆ ಆ ನಂತರದಲ್ಲಿ ಏನಿದೆ ಕಾಂಗ್ರೆಸ್ ಅದು ಅವಾಗಿನ ತರ ಇಲ್ಲ, ಈಗ ಕಂಪ್ಲೀಟ್ ಇಟ್ ಹ್ಯಾಸ್ ಗಾನ್ ಡೌನ್ ವೀಕೆಂಡ್ ಲೈಕ್ ದಟ್ ಆತರ. ಹಂಗಾಗಿ ಅಲ್ಲಿ ಸಮರ್ಥರಾದ ಮೋದಿಗೆ ಕಾಂಪೀಟ್ ಮಾಡಿ ಅವ್ರು ಮಾಡೋ ಕೆಲ್ಸಗಳು ತಕ್ಕಾಗಿ ಇವ್ರು ಮಾಡೋ ತರ ಯಾರು ಇಲ್ಲ ಅಲ್ಲಿ, ಆತರ ಲೀಡರ್ಶಿಪ್ ಇಲ್ಲ. ಲೀಡರ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಯಾರು ಬೆಸ್ಟ್ ಅನ್ಸುತ್ತೆ? ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಡೆಫಿನೆಟ್ ನ್ಯಾಚುರಲಿ ಖರ್ಗೆ ಅವರೇ. ಈ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಇನ್ನೂ ಈ ನಾಟ್ ಮೆಚೂರ್ಡ್ ಫೆಲೋ, ಈ ನಾಟ್ ಮೆಚೂರ್ಡ್ ಸ್ಟಿಲ್, ಅವ್ರು ಇನ್ನೂ ಸ್ಟೈಲಿಶ್ ತರನೇ ಇದ್ದಾರೆ, ಪ್ರಬುದ್ಧತೆ ಇಲ್ಲ ಆತನಿಗೆ, ಹಾಗಾಗಿ ಖರ್ಗೆನೇ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ರಾಜ್ಯದ ವಿಚಾರಕ್ಕೆ ಬಂದ್ರೆ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ನಿಜಕ್ಕೂ ಚುನಾವಣಾ ಸಂದರ್ಭದಲ್ಲಿ ಸಹಾಯವಾಗುತ್ತಾ? ಖಂಡಿತವಾಗಿ ಆಗುತ್ತೆ ಮೇಡಮ್ ಮೈತ್ರಿ, ಯಾಕೆಂದ್ರೆ ಈ ಇದರಲ್ಲಿ ಈಗ JDS ಲೋಕಲ್ ಪಾರ್ಟಿ ಆಗಿರೋದ್ರಿಂದ ಅದಕ್ಕೆ ಅಸ್ತಿತ್ವತೆ ಇಲ್ದಂಗೆ ಆಗಿತ್ತು ಆಕ್ಚುಲಿ ಇತ್ತೀಚೆಗೆ. ಈಗ BJP ಜೊತೆ ಸೇರ್ಕೊಂಡಿರೋದ್ರಿಂದ ಅವ್ರಿಗೆ ಈಗ ಅವ್ರಿಗೊಂದು ಇದು ಪ್ಲಾಟ್ಫಾರ್ಮ್ ಸಿಕ್ಕಿದೆ BJP ಜೊತೆಯಲ್ಲಿ ಹೋಗ್ಬೋದು ಅನ್ನೋ ಥರ. ಹಂಗಾಗಿ ಇಟ್ಸ್ ವೆರಿ ಗುಡ್ ಟು ಏನೋ ಬಿಕಮಿಂಗ್ ಅಲೈನ್ ವಿತ್ BJP JDS ನವರು. ಓಕೆ, ನಿಮ್ಮ ಪ್ರಕಾರ ಹಾಗಾದ್ರೆ BJP JDS ಮೈತ್ರಿಗೆ ಎಷ್ಟು ಸೀಟ್ ಬರಬಹುದು? ಅದಿನ್ನು 28 ಅಲ್ಲ, ಅದಿನ್ನು ಅನೌನ್ಸ್ ಆಗಿಲ್ಲಲ್ಲಮ್ಮ. ಅಲ್ಲ, ಈಗ 28 ರಲ್ಲಿ ಎಷ್ಟು ವಿನ್ ಆಗಬಹುದು ಅಂತ? 28 ರಲ್ಲಿ ಆಲ್ಮೋಸ್ಟ್ ಒಂದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 20+ ತರ. ಓಕೆ, ಸರಿ. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಇದೆ, ಸೊ ಹೇಗಿದೆ ಅದರ ಆಡಳಿತ ವೈಖರಿ, ತಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಹೇಗೆ? ಮೇಡಮ್, ಆಡಳಿತ ವೈಖರಿ ಅದು ನನ್ನ ತಿಳಿದ ಮಟ್ಟಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇದೆ, ಕುಂಠಿತ ಆಗಿದೆ ಬಿಕಾಸ್ ಆಫ್ ದೇರ್ ಗ್ಯಾರಂಟೀಸ್. ಆ ಗ್ಯಾರಂಟಿದ್ರಿಂದ ಕೆಲವು ಯೋಜನೆಗಳನ್ನ ಕೈ ಬಿಟ್ಟಿದ್ರೆ ಮತ್ತೆ MLAಗಳು ಬರಬೇಕು, ಅನುದಾನಗಳು ಕಡಿಮೆ ಆಗ್ತದೆ ಅಥವಾ ಕೊಟ್ಟೇಲ್ವೇನೋ. ಹಂಗಾಗಿ ಅಡ್ಮಿನಿಸ್ಟ್ರೇಷನ್ ಈಸ್ ಗೋಯಿಂಗ್ ಡೌನ್, ನಾಟ್ ಅಪ್ ಟು ದಿ ಮಾರ್ಕ್. ಗ್ಯಾರಂಟಿಗಳಿಂದ ಜನರಿಗೆ ಸಹಾಯವಾಗ್ತಾ ಇಲ್ವಾ? 100% ಆಗ್ತದೆ, ಯಾಕಂದ್ರೆ ಬೀಯಿಂಗ್ ಎನ್ ಎಜುಕೇಟೆಡ್ ಫೆಲೋ ಅದು ಗ್ಯಾರಂಟಿ ಮಾಡಿದವರು, ಇಟ್ಸ್ ಎ ಬೇಸಿಕ್ ಲೈನ್ ಆಫ್ ಎಕನಾಮಿಕ್ಸ್, ಅದು ಅದನ್ನ ಮಾಡಲೇಬೇಕು. ಏನೋ ಬಿಲೋ ಪಾವರ್ಟಿ ಲೈನಲ್ಲಿ ಇರೋರಿಗೆ ಇಟ್ಸ್ ವೆರಿ ಗುಡ್ ಫಾರ್ ಇದು ಅವರ ಮೇಲೆ ಬರೋದಕ್ಕೆ, ಅದೊಂದು ಭಾಳ ಒಳ್ಳೆ ಯೋಜನೆ ಅದು. ಕ್ಯಾನ್ ಅಗ್ರಿ ದಟ್. ಓಕೆ, ತಮ್ಮ ಪ್ರಕಾರ ಗ್ಯಾರಂಟಿಗಳು ಒಳ್ಳೇದು ಕೆಟ್ಟದ್ದು ಸರ್? ಒಳ್ಳೇದು, ಅಲ್ಟಿಮೇಟ್ಲಿ ಇಟ್ಸ್ ಗುಡ್ ಫಾರ್ ಪೀಪಲ್ ಲೈಕ್ ಹೂ ಆರ್ ಬಿಲೋ ದಿ ಪಾವರ್ಟಿ ಲೈನ್. ಓಕೆ, ಆ ಗ್ಯಾರಂಟಿಗಳೇ ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತಗಳಾಗಿ ಮಾರ್ಪಾಡಾಗಬಹುದಲ್ವಾ? ಮಾರ್ಪಾಡ್ ಆಗ್ಬಹುದು ಅಥವಾ ಆಗದೇನೆ ಇರ್ಬೋದು, ಎರಡು ಸಾಧ್ಯತೆ ಇದೆ ಮೇಡಮ್. ಈಗ ಇಲ್ಲಿಯ ಏನು MLA ಎಂ ಕೃಷ್ಣಪ್ಪ ಅವರಿದ್ದಾರೆ, ಸೊ ಹೇಗೆ ಕೆಲಸ ಮಾಡ್ತಿದ್ದಾರೆ ಸರ್? ಕೃಷ್ಣಪ್ಪ ಅವರಾಗ್ಲಿ, ಪ್ರಿಯಾಂಕಾ ಕೃಷ್ಣಪ್ಪ ಆಗ್ಲಿ, ಅವ್ರ ಕೆಲ್ಸಗಳು ಮೊದ್ಲಿನ ತರ ಮೊದ್ಲು ಯಾವ ತರ ಮಾಡ್ಕೊಡೋ ಈಗಲೂ ಅದೇ ತರ ಮಾಡ, ಅದ್ರ ಬಗ್ಗೆ ಎರಡು ಮಾತಿಲ್ಲ ಮೇಡಮ್. ಬೆಂಗಳೂರು ಸೌತ್ MP ಬಂದ್ರೆ ತೇಜಸ್ವಿ ಸೂರ್ಯ ಅವರು, ಸೌರಕ ಆಡಳಿತ ವೈಖರಿ ಹೇಗಿದೆ, ಸೊ ಅವ್ರಿಗೆ ಈ ಬಾರಿ BJP ಟಿಕೆಟ್ ಕೊಡ್ಬೇಕಾ ಅಥವಾ ಏನಾದ್ರೂ ಬದಲಾವಣೆ ಮಾಡ್ಬೇಕಾ ಮೇಡಮ್? ಅಲ್ಲಿ ಈಗ ನಾವು ಅನ್ಕೊಂಡಿರೋ ಮಟ್ಟಿಗೆ ಸೂರ್ಯ ತೇಜಸ್ವಿ ಬದಲು
ನಿಮ್ಮ ಯಾರು ನಮ್ಮ ತೇಜಸ್ವಿನಿ ಅನಂತ್ ಕುಮಾರ್ ತೇಜಸ್ವಿನಿ ಕೊಟ್ರೆ ಐ ಥಿಂಕ್ ಇಟ್ಸ್ ವೆರಿ ಗುಡ್. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು. ತೇಜಸ್ವಿನಿ ಮೇಡಮ್ ಕೂಡ ಡೆಫಿನೆಟ್ಲಿ ಶಿ ಇಸ್ ಗೋಯಿಂಗ್ ಟು ವಿನ್. ಅವ್ರಿಗೆ ಕೊಡಬೇಕು ಅಂತ ಒತ್ತಾಯ ಏನಾದ್ರೂ ಮಾಡ್ತೀರಾ? ಮಾಡ್ತಾ ಇದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ, ಈಗ ಮಾಡ್ತಾ ಇದ್ದೀನಿ. ತೇಜಸ್ವಿ ಸೂರ್ಯ ಅವ್ರಿಗೆ ಕಂಪೇರ್ ಮಾಡಿದ್ರೆ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅನ್ನೋದು ನಮ್ಮ ಒಂದು ಒತ್ತಾಯ. ತುಳಸಿರಾಮ್ ಅಂತ. ಓಕೆ, ಈಗ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಸೊ ಯಾರು ಯಾವ ಪಕ್ಷಕ್ಕೆ ಅಧಿಕಾರ ಸಿಕ್ಕರೆ ಒಳ್ಳೇದು ಸರ್? BJP ಪಕ್ಷನೇ ಮುನ್ಸೂಚನೆಯಲ್ಲಿ ಇರೋದೋ ಅದೇ ಬರ್ತದೆ. BJP ಬರುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಏನೋ ಇವಾಗ 10 ವರ್ಷಗಳ ಕಾಲ ಮೋದಿ ಒಳ್ಳೆ ಹೆಸರು ಗಳಿಸ್ಕೊಂಡವ್ರೆ, ಅದೇ ಬರ್ತಾರೆ ಅಂತ ಜನ ಅವ್ರನ್ನ ಜಾಸ್ತಿ ಬೆಂಬಿಸ್ತಾವ್ರೆ. ಕಾಂಗ್ರೆಸ್ ಯಾಕೆ ಬೇಡ ಸರ್? ಅದರಲ್ಲಿ ಅದೇ ಲೀಡರ್ಸು ಸ್ವಲ್ಪ ಇದಿಲ್ಲ, ಲೀಡರ್ಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಲೀಡರ್ಸ್ ಇಲ್ಲ. ಇವಾಗ ಖರ್ಗೆ ಹೆಸರು ತತ್ತವ್ರೆ, ಖರ್ಗೆ ಕೊಡಲ್ಲ. ಖರ್ಗೆ ಅವರ ಹೆಸರು ಹೇಳ್ತಾವ್ರೆ ಅಷ್ಟೇ, ಅವರು ಖರ್ಗೆ ಅವರ ಹೆಸರು ಹೇಳ್ತಾವ್ರೆ, ಅವ್ರಿಗೆ ಕೊಡಲ್ಲ. ರಾಹುಲ್ನೇ ಕುಳಿಸ್ತಾರೆ, ಬಂದ್ರೆ ಅದು ಬರಲ್ಲ. 28ರಲ್ಲಿ JDS ಮತ್ತೆ BJP ಮೈತ್ರಿಗೆ ಎಷ್ಟು ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು? ಇವಾಗ ಹೋದ ಸತಿ ಲೋಕಸಭೆಯಲ್ಲಿ 25 ಸೀಟು ಅವ್ರು ಗೆದ್ದವ್ರೆ, 25-26, ಈಗಿತಾನು 25-26 ಸೀಟ್ ಬಂದೇ ಬರ್ತದೆ. ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು? ಕಾಂಗ್ರೆಸ್ಗೆ ಒಂದ್ 2-3 ಬರ್ಬೋದು ಅಷ್ಟೇ. ಓಕೆ, ಬೆಂಗಳೂರು ಗ್ರಾಮಾಂತರನ್ನ ತಮ್ದು? ಹಾ, ಗ್ರಾಮಾಂತರ. ಓಕೆ, ಅಲ್ಲಿ DK ಸುರೇಶ್ ಅವರು ಮೈತ್ರಿ ಆಗ್ತದೆ, ಅಲ್ಲಿ ಈಗಿತ ಉಲ್ಟಾ ಆಗ್ತದೆ. ಓಕೆ, ಅಲ್ಲಿ CP ಯೋಗೇಶ್ವರ್ ಅವರಿಗೆ ಅಥವಾ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ವಿಚಾರ ಇದೆ, ಸೊ ಯಾರಿಗೆ ಕೊಟ್ರೆ ಬೆಸ್ಟ್ ಅನ್ಸುತ್ತೆ? ಮಂಜುನಾಥ್, ಡಾಕ್ಟರ್ ಮಂಜುನಾಥ್. ಓಕೆ, ಯಾಕೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಯಾಕೆ ಕೊಡ್ಬೇಕು? ಅವರು ಗೌಡ್ರ ಕುಟುಂಬದವರು, ಅದಕ್ಕೆ ನಾವು ಗೌಡ್ರೆ, ನಾವು ನಾವೇನಿದ್ರು ಗೌಡ್ರಲ್ಲಿ ದೊಡ್ಡವ್ರು ಯಾರ್ಯಾರು ಅವ್ರನ್ನೇ ನಾವು ಬಯಸೋದು. ಓಕೆ, ಈಗ DK ಸುರೇಶ್ ಕೂಡ ಒಬ್ಬ ಸ್ಟ್ರಾಂಗ್ ಲೀಡರ್, ಸೊ ಅವರ ಅಪೋಸಿಟ್ ಯಾರಾದ್ರೂ ವಿನ್ ಆಗ್ಬೇಕು ಅಂದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ಬೇಕು. ಡಾಕ್ಟರ್ CN ಮಂಜುನಾಥ್ ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್. ಹೌದೌದು, ಅವರು ಇದು ಸುರೇಶ್ ವಿರುದ್ಧವಾಗಿ ಆಗ್ಬೇಕಂದ್ರೆ ಡಾಕ್ಟರ್ ಮಂಜುನಾಥ್ ಅವರೇ. ಓಕೆ, ಡಾಕ್ಟರ್ CN ಮಂಜುನಾಥ್ ಅವರಿಗೆ ಟಿಕೆಟ್ ಸಿಕ್ಕ್ರೆ ಬೆಂಗಳೂರು ರೂರಲ್ ಅಲ್ಲಿ DK ಸುರೇಶ್ ಅವರು ಸೋಲ್ತಾರ ಹಾಗಾದ್ರೆ? ಹೌದು, ನಿಜಾನೇ ಸೋಲ್ತಾರೆ, ಮೈತ್ರಿ ಐತಲ್ಲ ಸೋಲೇ ಸೋಲ್ತಾರೆ. ಓಕೆ, ಬಟ್ ಕಾಂಗ್ರೆಸ್ ಹೇಳ್ತಾ ಇದೆ ಅದು ನಮ್ಮ ಭದ್ರಕೋಟೆ, ನಾವೇ ಈ ಬಾರಿ ಕೂಡ ವಿನ್ ಆಗ್ತೀವಿ ಅಂತ ಹೇಳ್ಬೋದು. ಇವಾಗ 3 ಸತಿ ಗೆದ್ದಿರೋದು DK ಶಿವಕುಮಾರ್, 3 ಸತಿ ಗೆದ್ದಿರೋದು. ಈಗ ಮೈತ್ರಿ ಐತಲ್ಲ, BJP ಓಟ್ಗಳು ಕೆಲವು ಕಡೆ ಜಾಸ್ತಿ ಇವೆ, ಕೆಲವು ಕ್ಷೇತ್ರಗಳಲ್ಲಿ BJP ಜಾಸ್ತಿ ಇದೆ, JDS ಇದೆ ಓಟ್ಗಳು. JDS ನಾರ್ಮಲ್ ಆಗಿದ್ರು, BJP ಓಟ್ ಜಾಸ್ತಿ ಇದೆ, ಮೈತ್ರಿನಿಂದ DK ಶಿವಕುಮಾರ್ಗೆ ಕಮ್ಮಿ ಆಗ್ತದೆ ಓಟು. ಅಂದ್ರೆ ಬೆಂಗಳೂರು ರೂರಲ್ ಅಷ್ಟೇ ಅಲ್ಲ, ಇಡೀ ಸ್ಟೇಟ್ ತಗೊಂಡ್ರು ಕೂಡ ಈ ಒಂದು ಮೈತ್ರಿಯಿಂದ ಕಾಂಗ್ರೆಸ್ಗೆ ಓಟ್ಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರು. ಕಮ್ಮಿ ಆಗುತ್ತೆ. ಸದ್ಯ ಈಗ CM ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ಸೊ ಹೇಗೆ ಆಡಳಿತ ನಡೆಸ್ತಾ ಇದೆ? ಆಡಳಿತ ಅಂದ್ರೆ ಇವಾಗ ಗ್ಯಾರಂಟಿ ಪ್ರೀ ಗ್ಯಾರಂಟಿ ಬಂದವರಲ್ಲ ಅವು, ನನಗ ಅನಿಸಿದ ಮೋಟ್ಗಾಗಿ ಪ್ರೀ ಗ್ಯಾರಂಟಿ ಏನು, ಯಾವುದು BPL ಕಾರ್ಡು, APL ಕಾರ್ಡ್ ಐತಲ್ಲ, BPL ಕಾರ್ಡ್ಗೆ ಕಮ್ಮಿ ಮಾಡಬೇಕು. ಅಕ್ಕಿನಿಂದ ಗ್ಯಾಸು ಸಿಲಿಂಡರ್ ಎಲ್ಲ ಐತಲ್ಲ, ಅದು ಕಮ್ಮಿಯಾಗಿ ಕೊಡಬೇಕು ಕಾರ್ಡ್ಗೆ, BPL ಕಾರ್ಡ್ಗೆ ಕಡಿಮೆ ಕೊಡಬೇಕು. ಫ್ರೀ ಕೊಟ್ಬಿಡೋದಲ್ಲ, ಫ್ರೀ ಯಾರ ದುಡ್ಡು? ಅವ್ರು ಏನೇ ಕೊಟ್ರು ನಮ್ಮ ಪಬ್ಲಿಕ್ ದುಡ್ಡು, ಅದು ನಾವು ಯಾವ್ದು ಏನು ಟ್ಯಾಕ್ಸ್ ಕೊಡ್ತೀರೋ ಆ ದುಡ್ಡು ಅವ್ರು ಕೊಡಬೇಕಾಗಿರೋದು. ಇನ್ನೇನು ಇದು ಹೊಸದಾಗಿ ಫ್ರೀ ಕೊಡ್ತೀರಿ ಅಂದ್ಬಿಟ್ಟು ಪ್ರಿಂಟ್ ಕೊಟ್ಟು ಎಕ್ಸ್ರಾ ಮಾಡಿ ಪ್ರಿಂಟ್ ಮಾಡಿ ಕೊಡಲ್ಲ ಅವರು. ಏನೇ ಕೊಟ್ಟರು ಗೌರ್ಮೆಂಟ್ ದುಡ್ಡು, ನಾವು ಏನು ಟ್ಯಾಕ್ಸ್ ಕೊಡ್ತೀರಿ ಆ ದುಡ್ಡು ಕೊಡೋದು. ಅದರಲ್ಲಿ ಇವಾಗ ಅಭಿವೃದ್ಧಿ ಇಲ್ಲ, ಫ್ರೀ ಕೊಡೋದಕ್ಕೆ ಅದಕ್ಕೆ ಒದ್ಲಾಡ್ತಾವ್ರೆ, ಅದ್ರಲ್ಲಿ ದುಡ್ಡಿಲ್ಲ. ಅಭಿವೃದ್ಧಿ ಅಲ್ಲಿ ಇಲ್ಲಿ ರೋಡ್ಗಳು ಬಲ್ಗಳೆಲ್ಲ ಕಿತ್ತಿ ಹಾಳಾಗಿ ಹೋಗವೆ, ಅಲ್ಲಿ ಅಭಿವೃದ್ಧಿ ಆಗಲ್ಲ. ಫ್ರೀ ಕೊಟ್ರೆ ಫ್ರೀ ಕೊಡೋ ತಪ್ಪಾಗತ್ತೆ, ತಪ್ಪು. ಇವಾಗ ಮಾಡೋದು ಜಾಸ್ತಿ ಐತೆ, ಸ್ಕೂಲು ಬಡವರಿಗೆ ಹುಡುಗ ಸ್ಕೂಲು ಅವ್ರಿಗೆ ಫ್ರೀ ಕೊಡಬೇಕು. ಆಮೇಲೆ 60 ವರ್ಷ ಆಗವ್ರಲ್ಲ ಜೆಂಟ್ಸು ಲೇಡೀಸು ಅವ್ರಿಗೆ ಫ್ರೀ ಕೊಡಬೇಕು. ಓಕೆ, ಫ್ಯಾಕ್ಟ್ರಿಗೆ ಹೋಗೋರ್ಗೆಲ್ಲ ಫ್ರೀ ಕೊಟ್ಬಿಟ್ರೆ ಅದು ಹೆಂಗೆ, ಯಾವ ಲೆಕ್ಕ ಅದು? ದುಡಿಯೋರ್ಗೆಲ್ಲ ಫ್ರೀ ಕೊಟ್ಬಿಟ್ರೆ ಯಾವ ಲೆಕ್ಕ ಅದು? ಕುಂಟ್ರೋ ಪಂಟ್ರೋ ಇರ್ತಾರಲ್ಲ ಅಂಥವ್ರಿಗೆ ಫ್ರೀ ಕೊಡಬೇಕು. ಆಮೇಲೆ ಹುಡುಗರಿಗೆ ಇವಾಗ ಫ್ರೀ ಕೊಡೋದ್ರಿಂದ ಎಲ್ಲ ಹೆಂಗಸರು ಕಿಂದಿಟ್ಲು ಮಿಂದಿಟ್ಲು ಹೋಗ್ತಾರೆ, ಕಾಲೇಜ್ಗೆ ಹೋಗೋರ್ಗೂ ತೊಂದರೆ, ಹುಡುಗರ್ಗೂ ತೊಂದರೆ, ಮುದುಕರು ಪದಕರಿಗೂ ತೊಂದರೆ, ಎಲ್ಲರಿಗೂ ತೊಂದರೆ ಆಗ್ತದೆ. ನಿಮ್ಗೆಲ್ಲ ಸೀಟ್ ಸಿಕ್ತಿಲ್ವಾ? ಇದು ಜೆಂಟ್ಸ್ಗೆ ಸೀಟೇ ಸಿಕ್ಕಲ್ಲ ಬಸ್ಸಲ್ಲಿ. ಹಾಂ, ಅದು ಗಂಡ್ಸು
ಲೇಡೀಸ್ ಸೀಟಲ್ಲಿ ಕೂತ್ಕೊಂಡ್ರೆ ಗಂಡಸ್ರನ್ನ ಎಬ್ಬಿಸಿಬಿಡ್ತಾರೆ, ಜೆಂಟ್ಸ್ ಸೀಟಲ್ಲಿ ಕೂತ್ಕೊಂಡ್ರೆ ನಾವು ಎಬ್ಬಿಸೋಕ್ಕಾಗಲ್ಲ. ಇದೊಂದು ಕಾನೂನು. ಏನು ಕಾನೂನು ಇದು? ಕಾಂಗ್ರೆಸ್ ಕಾನೂನು. ಫ್ರೀ ಗ್ಯಾರಂಟಿ? ಏನು ಫ್ರೀ ಗ್ಯಾರಂಟಿ? ಅದಾದಮೇಲೆ ಫ್ರೀ ಬರೋದು ಒಂದು 100 ಜನಕ್ಕೆ 10 ಜನಕ್ಕೆ ಬರ್ತಾಯಿದೆ, 90 ಜನಕ್ಕೆ ಬರಲ್ಲ. ಎಲ್ರಿಗೂ ಸಿಕ್ತಿಲ್ವಾ ಹಾಗಾದ್ರೆ ಫ್ರೀ? ಎಲ್ಲರಿಗೂ ಸಿಕ್ತಿಲ್ಲ, ಎಲ್ಲರಿಗೂ ಸಿಕ್ತಿಲ್ಲ. ಫ್ರೀ ಬೇಕಾ ಬೇಡವಾ ಹಾಗಾದ್ರೆ? ನಮಗೆ ಫ್ರೀ ಬೇಡ. ನಿಮ್ಗೆ ಯಾವ್ದಾದ್ರು ಸಿಗ್ತಾ ಇದೆಯಾ ಫ್ರೀ? ನಮ್ಗೆ ಯಾವ್ದು ಸಿಗ್ತಾ ಇಲ್ಲ. ಕರೆಂಟ್ ಬಿಲ್ಲು? ಕರೆಂಟ್ ಬಿಲ್ಲು ನಾವು ಕಟ್ತಾ ಇದ್ದೀರಿ. ನಮ್ಗೆ ಸಿಗ್ತಾ ಇರೋದು ಸದ್ಯಕ್ಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೋದಿ 2000 ಬರ್ತಾ ಐತೆ, ಅದು ಬಿಟ್ಟರೆ ಇನ್ನೇನು ಬರ್ತಾ ಇಲ್ಲ. ನಿಮ್ಮ ಮನೆಯವರಿಗೂ 2000 ರೂಪಾಯಿ ಬರ್ತಿಲ್ವಾ? ಬರ್ತಾ ಇಲ್ಲ. ನಮ್ಗೇನು ನಮ್ದು ಫ್ರೀ ಕಾರ್ಡು ಕೊಡಕ್ ಬಂದ್ರು, BPL ಕಾರ್ಡು. ನಾನು ಬೇಡ ಅಂದೆ, ನಾನು APL ಕಾರ್ಡೇ ತಗೊಂಡಿರೋದು. APL ಕಾರ್ಡು? ನಮ್ದು APL ಕಾರ್ಡು. ನಾನೇ BPL ಕಾರ್ಡ್ ಬೇಡ ಅಂದ್ಬಿಟ್ಟು APL ಕಾರ್ಡ್ ತಗೊಂಡೆ. ಯಾಕೆ ಬೇಡ ಅಂದ್ರೆ? ನಾವು ಬೇಕಾಗಿಲ್ಲ, ಎಲ್ಲ ಇದೆ ಮನೆಯಲ್ಲಿ. ನಮ್ಗಿಂತ ಬಡವರು ಜಾಸ್ತಿ ಅವರಲ್ಲ, ಅವ್ರಿಗೆ ಕೊಡಬೇಕು. ಅವ್ರು ಕೊಡ್ತಾ ಇಲ್ಲ. ಇವಾಗ ಊರಲ್ಲಿ ಪಂಚಾಯತಿ ನಂಬರ್ಗಳಿಗೂ BPL ಕಾರ್ಡ್ ಐತೆ, ಎಲ್ಲರಿಗೂ ಐತೆ. ನಾವು 6 ಜನ ಅಣ್ಣತಮ್ಮಂದ್ರು, ನಮ್ಮ ಅಣ್ಣತಮ್ಮದಕ್ಕೆಲ್ಲ BPL ಕಾರ್ಡ್ ಐತೆ. ನಾನು ತಗೊಂಡಿಲ್ಲ, ನಾನು ತಗೊಂಡಿರೋದೇ APL ಕಾರ್ಡ್. ನಾನು ಬೇಡ ಅಂತೆ. ಪಂಚಾಯತ್ ಮೆಂಬರ್ಸ್ ಎಲ್ಲ BPL ಕಾರ್ಡ್ ಇಟ್ಕೊಂಡು ಐತೆ. ಹಾ ಹೌದು, ನಮ್ಮೂರಲ್ಲಿ ಇವಾಗ 4 ಜನ ಮೆಂಬರ್ಸ್, ಅವ್ರ ಹತ್ರ ಎಲ್ಲಾನು BPL ಕಾರ್ಡ್ ಇರೋದು. ಅವ್ರ ಮನೆಯವ್ರಿಗೆಲ್ಲ 2000 ರೂಪಾಯಿ ಬರುತ್ತೆ, ಕರೆಂಟ್ ಬಿಲ್ ಫ್ರೀ ಆಗುತ್ತೆ. ಕೆಲವ್ರಿಗೆ ಬರ್ತದೆ, ಮಾಮೂಲಿ ಕೂಲಿ ಮಾಲಿ ಬಡವ್ರು ಒಂದಷ್ಟು ಜನಕ್ಕೆ ಫ್ರೀ ಯಾವ್ದು ಬರ್ತಾ ಇಲ್ಲ. ಜಮೀನಲ್ಲಿ ಒಳ್ಳೆ ಬೆಳೆ ಬಂದ್ರೆ ಶ್ರೀಮಂತ ಆಗ್ಬೋದು. ಆಗ್ಬೋದು. ನಾವು 2 ಎಕರೆ ಜಮೀನು 10 ಕೋಟಿ ಬಾಳ್ತದೆ ವ್ಯಾಲ್ಯೂಯೇಷನ್ ಇದೆ, ಅದೇನು ಇದೇನಿಲ್ಲ. ಈ ಕಾಲದಾಗಲ್ಲ 10 ಕೋಟಿ ದೊಡ್ಡ ಅಮೌಂಟ್ ಸರ್. 10 ಕೋಟಿ ಈ ಕಾಲದಲ್ಲಿ ಯಾವುದು? ನಿಮ್ ಪ್ರಕಾರ ಎಷ್ಟು ದೊಡ್ಡ ಅಮೌಂಟ್ ಅಂದ್ರೆ ಎಷ್ಟು ದೊಡ್ಡ ಅಮೌಂಟ್ ಅಂದ್ರೆ? ಇವಾಗ ಮೆಂಬರ್ಗಳು ಜಿಲ್ಲಾ ಪಂಚಾಯತಿ ಮೆಂಬರ್ MLCಗಳು MLಗಳು ಆದ್ರೆ ಅವ್ರ ದೊಡ್ಡ ಅಮೌಂಟ್. ನಮ್ಮಂತವ್ರದ್ದು ಯಾವ್ದು? 1.5 ಎಕರೆ 2 ಎಕರೆ ಜಮೀನು ಯಾವ ದೊಡ್ಡ ಅಮೌಂಟ್? ಏನೇನು ಬೆಳೆ ಬೆಳಿತೀರಾ ನೀವು? ನಾವು ರೋಜಾ ಗಿಡ ಇದು ಎಲ್ಲ ಬೆಳಿತೀವಿ. ರೋಜಾ ಬೆಂಗಳೂರಿಗೆ ಕಳಿಸ್ತೀರಾ ಹೂವು ಅಥವಾ ಬೇರೆ ಕಡೆ? ಬೆಂಗಳೂರು ಸಿಟಿ ಮಾರ್ಕೆಟ್ ಹೆಂಗಿದೆ? 35-40 ರೂಪಾಯಿ. ಲಾಭ ಆಗತ್ತಾ? ಏನು 3 ದಿವಸಕ್ಕೆ ಮುಂಚೆ 10-15 ಇತ್ತು, ಕೂಲಿ ಜಾಸ್ತಿ ಆಗಿದೆಯಾ? ಸ್ವಲ್ಪ ಜಾಸ್ತಿ ಆಗಿದೆ. ಏನ್ ಮಾಡ್ತೀರಾ? ಅಂದ್ರೆ ಬೆಳೆಗೆ ತಕ್ಕಷ್ಟು ಬೆಲೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಇವಾಗ ಕಾಂಗ್ರೆಸ್ ಗವರ್ಮೆಂಟ್ ಬಂತು, ಏನು ಇದ್ರ ರೈತರಿಗೆ ಉಪಯೋಗ ಏನಿಲ್ಲ. ಕುಮಾರಸ್ವಾಮಿ ಬಂದಾಗ 24,000-26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಅದು ಯಾವ್ದಾನು ಒಂದ್ ಸ್ವಲ್ಪ ಮಾಡ್ಬೇಕಾಯ್ತು, ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಇವಾಗ ಮಾಮೂಲಿ ಇವಾಗ ಗಾರ್ಮೆಂಟ್ಸ್ ಹೋಗೋರ್ಗೂ ಫ್ರೀ, ಎಲ್ಲ ದೇವಸ್ಥಾನಗಳಿಗೆ ಹೋಗೋರ್ಗೂ ಫ್ರೀ, ಎಲ್ಲ ಫ್ರೀನೇ. ಆ ಬಸ್ಗಳ ಕಿತ್ಲಾಡ್ಕೊಂಡು ಹೋಗ್ತಾರೆ. ನಮ್ಗೆ ಸೀಟೇ ಸಿಕ್ಕಲ್ಲ ಬಸ್ಸಲ್ಲಿ, BMTC ಬಸ್ಸಲ್ಲಿ ಸೀಟೇ ಸಿಕ್ಕ. ನಮ್ಮ ಪ್ರಕಾರ ಇನ್ನೊಂದ್ಸಲ ಕುಮಾರಸ್ವಾಮಿ ಅವರು CM ಆಗ್ಬೇಕು. ಕುಮಾರಸ್ವಾಮಿ ಅವರು ಅವರು ದೊಡ್ಡಗೌಡ್ರ ಮಗ. ಅವರು ಬಂದ್ರೆ ರೈತರಿಗೆ ಜಾಸ್ತಿ ಉಪಯೋಗ ಇದೆ. ಕುಮಾರಸ್ವಾಮಿ ಅವ್ರು ಬಂದ್ರೆ ರೈತರಿಗೆ, ಇವಾಗ 2 ಸತಿ CM ಆಗಿದಾರಲ್ಲ, ಎರಡ್ಕಿತಾನು ರೈತರಿಗೆ ಸಾಲ ಮನ್ನಾ ಮಾಡವ್ರೆ. ರೈತರ ಪರವಾಗಿ ನಿಲ್ತಾರೆ ಅವರು? ಹೌದು, ನಿಜನೇ ನಿಲ್ತಾರೆ. ಆಮೇಲೆ ಶಾನ ಬಡವರು ಇವರು ಏನಾನ ಬಂದ್ರೆ ಮನೆ ಅವ್ರ ಮನೆ ಹತ್ರ ಕೋತಾರೆ. ಯಾವ CM ಮನೆ ತಕ್ಕೂ ಯಾರು ಹೋಗಲ್ಲ. ಕುಮಾರಸ್ವಾಮಿ ಅವ್ರ ಮನೆ ತಕ್ಕೋತಾರೆ, ಅವ್ರ ಕೈಯಾಗ ಏನಾಗ್ತದ ಅದು ಸಾಲ ಇದು ಸಾಲ ಮಾಡ್ಕೊಡ್ತಾರೆ. ಅಲ್ಲ, CM ಸಿದ್ದರಾಮಯ್ಯ ಅವರು ಜನಸ್ಪಂದನ ಮಾಡ್ತಿದಾರಲ್ಲ, ಜನರೆಲ್ಲ ಸಮಸ್ಯೆ ಇರೋರು ಬನ್ನಿ ಪರಿಹಾರ ಮಾಡ್ತೀವಿ. CM ಸಿದ್ದರಾಮಯ್ಯ ಮಾಡ್ತಾರೆ, ಅವ್ರಿಗೆ ಏನು ಮಾತಾಡಬೇಕು, ಯಾರ ಬಗ್ಗೆ ಏನು ಮಾತಾಡಬೇಕು ಅನ್ನೋದೇ ಅರಿವು ಇಲ್ಲ ಅವ್ರಿಗೆ. ಒಬ್ಬರು CM ಆದಮೇಲೆ ಒಬ್ಬರನ್ನ ಯಾವ ಥರ ಮಾತಾಡಬೇಕು ಅನ್ನೋದೇ ಇಲ್ಲ ಅವ್ರಿಗೆ. ಯಾರನ್ನ ಮಾತಾಡಬೇಕು? ಇವಾಗ ಸಭೆಯಲ್ಲಿ ಓದ್ತಾರಲ್ಲ, ಅವ್ರು ಏನೋ ಸ್ವಲ್ಪ ಗಲಾಟೆ ಮಾಡಿದ್ರೆ ತಾಮಸವಾಗಿ ಹೇಳಲ್ಲ ಅವರು. ಎದ್ದೋಗ್ರಿ ಅಂತಾರೆ ಸಿದ್ದರಾಮಯ್ಯನವರು. ಅವರ ಮಾತು ಮತ್ತೆ ನಡವಳಿಕೆ ಬಗ್ಗೆ ನಿಮ್ಗೆ ಅಸಮಾಧಾನ ಇದೆ? ಹೌದು, ನಿಧಾನ ನಿಧಾನ. ಅಷ್ಟು ದೊಡ್ಡ ವ್ಯಕ್ತಿ CM ಆಗಿರೋರು ಎಷ್ಟು ಇದ್ರಾಗೂ ಮಾತಾಡಬಾರ್ದು. ಹಾಂ, ಏಕವಚನದಾಗೆ ಮಾತಾಡ್ತಾರೆ. ಒಬ್ಬರು ರಾಷ್ಟ್ರಪತಿನ ಅವಳು ಅಂತ ಕರೆದವ್ರೆ, ಯಾವ ಮುಖ್ಯಮಂತ್ರಿ ಅವರು? ಅದಕ್ಕೊಂದು ಬೆಲೆ ಇಲ್ವಾ? ಅವ್ರ ಸ್ಥಾನಕ್ಕೆ ಒಂದು ಬೆಲೆ ಇಲ್ವಾ? ಹಾಂ ಸರ್, ಗ್ಯಾರಂಟಿಗಳು ನಿಮ್ಗೆ ಸಿಗ್ತಾ ಇದೆಯಾ ಯಾವುದಾದ್ರು? ಎಲ್ಲವೂ ಇಲ್ಲ ಮೇಡಮ್. ಯಾವುದೋ ಗೃಹ ಜ್ಯೋತಿ ಒಂದು,
ಮತ್ತೆ ಮಾಮೂಲಿ ಬಿಡಿ ಇದು ಫ್ರೀ ಇದೆ. ಗೃಹಲಕ್ಷ್ಮಿ ಏನಾದ್ರೂ ಸಿಕ್ತಿದ್ಯಾ? ಅದು ಪ್ರಾಬ್ಲಮ್ ಆಗಿದೆ ಸಹಿ ಬರ್ದಿನ, ಅದು ಇನ್ನು ಅಡ್ವಾಂಟಿಂಗ್ 90-80% ಹೋಗಿದೆ ಅಷ್ಟೇ ಬೆನಿಫಿಷಿಯರಿಗೆ, ಇನ್ 20% ಇಲ್ಲ. ನಿಮ್ ಪ್ರಕಾರ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಮೋದಿ ಅಧಿಕಾರಕ್ಕೆ ಬರಬೇಕು, ಆದ್ರೆ ಗ್ಯಾರಂಟಿಗಳಿಂದ ಕೂಡ ಉಪಯೋಗ ಇದೆ ಬಡ ಜನಕ್ಕೆ ಅಂತ ಹೇಳಿದ್ರೆ, ಇಟ್ಸ್ ಎ ವೆರಿ ಬೇಸಿಕ್ ಎಕನಾಮಿಕ್. ಅದು ಸಿದ್ದರಾಮಯ್ಯ ಮಾಡಿರೋದು 2000 ರೂಪಾಯಿ ಅನ್ನೋದು ಹಳ್ಳಿ ಜನಗಳಿಗೆಲ್ಲ ದೊಡ್ಡ ಅಮೌಂಟ್. ಅಪ್ಲಿಫ್ಟ್ಮೆಂಟ್ ಆಫ್ ದಿ ವುಮನ್ ಬೀಯಿಂಗ್ಸ್ ಅಂತ, ವುಮನ್ ಸಬಲೀಕರಣ. ಯಾಕಂದ್ರೆ ಹೆಣ್ಮಕ್ಳು ಸಬಲೀಕರಣ ಆದ್ರೆ ಆಟೋಮೆಟಿಕ್ ಆಗಿ ದೇಶಗಳು ಉದ್ದಾರ ಆಗ್ತವೆ ಅನ್ನೋ ಬೇಸಿಕ್ ಎಕನಾಮಿಕ್ಸ್ ಅಲ್ಲಿ ಮಾಡಿದ್ರೆ, ಅಂಡ್ ಇಟ್ಸ್ ವೆರಿ ಗುಡ್ ಸ್ಕೀಮ್ ಫಾರ್ ಅವರ್ ಕರ್ನಾಟಕ ಪೀಪಲ್. ಐ ಟೆಲ್ ಯು, ಬಡ ಜನರಿಗೆ ಹಳ್ಳಿ ಜನರಿಗೆ 2000 ರೂಪಾಯಿ ಅನ್ನೋದು ದೊಡ್ಡ ಅಮೌಂಟ್ ಅಲ್ವಾ ಸರ್? ಹೌದು, ಖಂಡಿತವಾದ ಮಾತು. ಅದು ಈ ಕಾಲದಲ್ಲಿ ಅದು 2000 ಅಂದ್ರೆ ಪ್ರತಿ ತಿಂಗಳು 2000 ಪಾಕೆಟ್ ಮನಿ ಹೋಗುತ್ತೆ. ಇದೊಂದು ಒಂದೂವರೆ ಸಾವಿರ ರೂಪಾಯಿ ಗೃಹ ಜ್ಯೋತಿನಲ್ಲಿ ಉಳಿತಾಯ ಆಗುತ್ತಾ, ಆಮೇಲೆ ಫ್ರೀ ಬಸ್ ಅದೊಂದು 1000 ರೂಪಾಯಿ ಉಳಿತಾಯ ಎಲ್ಲ ಹೆಚ್ಚು ಕಡಿಮೆ ಸಿ ಪರ್ ಮಂತ್. ಅವರು ಹೆಣ್ಮಕ್ಳಿಗೆ ಇವತ್ತು ರೂರಲ್ ಆಗಲಿ ಸಿಟಿಲಿ ಆಗಲಿ 5-6 ಸಾವಿರ ರೂಪಾಯಿ ವರಮಾನ ಬರೋ ಥರ ಮಾಡಿಕೊಟ್ಟಿದ್ದಾರೆ. ಅದು ಇಟ್ಸ್ ನಾಟ್ ಎ ಬ್ಯಾಡ್ ಸ್ಕೀಮ್ ಅಲ್ಲ, ಇಟ್ಸ್ ವೆರಿ ಗುಡ್ ಸ್ಕೀಮ್ ಫಾರ್ ಇದು ಹೆಣ್ಮಕ್ಳಿಗೆ. ಅದು ಹಂಗಾಗಿ ವೆಲ್ಕಮಿಂಗ್ ದಟ್ ಗ್ಯಾರಂಟಿ ಸ್ಕೀಮ್. ಸರ್, ತಮ್ಮ ಹೆಸರು? ಶಿವಕುಮಾರ್ ಅಂತ. ಮೇಡಮ್, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಸೊ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಬಿಜೆಪಿ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ, ದೇಶಕ್ಕೆ ತುಂಬಾ ಅನುಕೂಲ ಆಗುತ್ತೆ, ಜನಗಳಿಗೂ ತುಂಬಾ ಅನುಕೂಲ ಆಗುತ್ತೆ ಅನ್ಸುತ್ತೆ ಮೇಡಮ್. ಕಾಂಗ್ರೆಸ್ ಯಾಕೆ ಬರಬಾರ್ದು ಸರ್? ಮೇಡಮ್, 70 ವರ್ಷದ ಒಂದು ಹಿಸ್ಟ್ರಿ ನೋಡಿದ್ರೆ, ಇತಿಹಾಸ ನೋಡಿದ್ರೆ 70 ವರ್ಷ ಅವ್ರು ಏನು ಮಾಡೋಕ್ಕಾಗಲಿಲ್ವೋ ಅದನ್ನು ನಮ್ಮ ನರೇಂದ್ರ ಮೋದಿಜಿಯವರು ಇತ್ತೀಚಿನ ದಿನಗಳಲ್ಲಿ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗಲಾರದು ಮೇಡಮ್. ಇನ್ನು ಪ್ರಧಾನಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಯಾರಾಗಬೇಕು? ಪ್ರಧಾನಿ ನರೇಂದ್ರ ಮೋದಿಯವರೇ ಪ್ರಧಾನಿ ಆದರೆ ತುಂಬ ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಮೇಡಮ್. ಓಕೆ, ಕಾಂಗ್ರೆಸ್ನಲ್ಲಿ ಪ್ರಧಾನಿ ಆಗೋದಕ್ಕೆ ಯಾರು ಸಮರ್ಥ ಅಭ್ಯರ್ಥಿಗಳಿಲ್ವಾ ಹೇಗೆ? ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂದರೆ ಮೇಡಮ್, ಒಂದು ಒಳ್ಳೆ ಲೀಡರ್ ಕೊರತೆ ತುಂಬ ಇದೆ. ಸೊ ಇವತ್ತಿನಿಂದ ಅಲ್ಲ, ತುಂಬ ದಿವಸಗಳಿಂದ ಇದೆ ಅದು. ಸೊ ಅದರಲ್ಲಿ ಒಂದು ಇಂಡಿಯಾ ಅಂತ ಒಂದು ಒಕ್ಕೂಟ ಮಾಡಿದ್ದಾರೆ, ಬಟ್ ಆ ಒಕ್ಕೂಟಕ್ಕೆ ಒಂದು ಒಳ್ಳೆ ಅಧ್ಯಕ್ಷನೇ ಸಿಗ್ತಾ ಇಲ್ಲ ಇವತ್ತು. ಸೊ ಅದರಿಂದ ಅಂಥವರು ಒಂದು ಒಕ್ಕೂಟದಲ್ಲೇ ಒಂದು ಅಧ್ಯಕ್ಷನ ಅವ್ರು ನೇಮಿಸೋಕೆ ಆಗಿಲ್ಲ ಅಂದರೆ ಇನ್ನು ರಾಷ್ಟ್ರನ ಹೆಂಗೆ ಮುಂದಕ್ಕೆ ತೊಗೊಂಡು ಹೋಗ್ತಾರೆ ಅವರು? ಸೊ ಅದರಿಂದ ಸೊ ಇವತ್ತಿನ ಸೂಕ್ತ ಅಭ್ಯರ್ಥಿ ಅಂದರೆ ಸೊ ನರೇಂದ್ರ ಮೋದಿಜಿಯವರು ಪ್ಲಸ್ ಬಿಜೆಪಿನೇ ಬರಬೇಕು ಅಂತ ನನ್ನ ಅನಿಸಿಕೆ. ಈಗ ಕಾಂಗ್ರೆಸ್ ಲೀಡರ್ಶಿಪ್ ಬಗ್ಗೆ ಮಾತಾಡೋದಾದ್ರೆ, ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಅನ್ಸುತ್ತೆ ಸರ್? ಇಬ್ಬರು ಸೂಕ್ತ ಅಲ್ಲ ಅನ್ಸುತ್ತೆ ಮೇಡಮ್, ಇಬ್ಬರು ಸೂಕ್ತ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಒಗ್ಗಟ್ಟಿನಲ್ಲಿ ತಗೊಂಡೋದಕ್ಕೆ ಇಬ್ಬರಿಗೂ ಆ ಒಂದು ಕೆಪಾಸಿಟಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ಓಕೆ, ಈಗ ಇನ್ನು ಸ್ಟೇಟ್ ವಿಚಾರಕ್ಕೆ ಬಂದ್ರೆ, 28 ಲೋಕಸಭಾ ಕ್ಷೇತ್ರ ಇದೆ. ಸೊ ಈ ಬಾರಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ ಚುನಾವಣೆಗಾಗಿ. ಸೊ ಈ ಒಂದು ಮೈತ್ರಿ ವರ್ಕೌಟ್ ಆಗತ್ತಾ? ಖಂಡಿತ ವರ್ಕೌಟ್ ಆಗುತ್ತೆ. ಯಾಕೆ ಅಂದ್ರೆ ಸೊ ಇವತ್ತೇನು ಮೋದಿಜಿಯವರು ಮಾಡಿದ್ದಾರೆ ಕೆಲಸ, ಸೊ ಅದು ಬಿಜೆಪಿಗೆ ಸಕ್ಸಸ್ ಸಿಗುತ್ತೆ. ಸೊ ಇಂದು ಯಾಕಂದ್ರೆ ರಾಜಕೀಯ ಅಂತ ಬಂದಾಗ ಕೆಲವು ಇದರಲ್ಲಿ ಸೊ ಜಾತಿ ಕೂಡ ನಮಗೆ ಕೌಂಟ್ ಆಗುತ್ತೆ, ಇಲ್ಲ ಅಂತ ಹೇಳ್ಬೋದು. ಕೆಲವರು ಹೇಳ್ಬೋದು ಇಲ್ಲ ಜಾತಿ ಇಲ್ಲ ಅಂತ, ಬಟ್ ಅದು ಒಳೊಳಗೆ ನಡೆಯುವಂಥದ್ದು ಜಾತಿ ಆಧಾರದ ಮೇಲೆ ಕೂಡ ಎಲೆಕ್ಷನ್ ನಡೆಯುತ್ತೆ, ಅದು ಖಂಡಿತ ಹೌದದು. ಬಟ್ ಆ ಇದರಲ್ಲಿ ಎರಡೂ ಇದ್ರ ಕಂಪೇರ್ ಮಾಡಿ ನೋಡಿದಾಗ ಖಂಡಿತ ಅದು ವರ್ಕೌಟ್ ಆಗುತ್ತೆ. ಸೊ 28ಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ಅಟ್ಲೀಸ್ಟ್ ಒಂದು 22-23 ಕ್ಷೇತ್ರ ಬಿಜೆಪಿ ಪ್ಲಸ್ ದಳ ಮೈತ್ರಿಯಿಂದ ಖಂಡಿತ ರಿಸಲ್ಟ್ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ, ನೀವು ಹೇಳ್ತಾ ಇದ್ದೀರಾ ಮೈತ್ರಿ ವರ್ಕೌಟ್ ಆಗುತ್ತೆ ಅಂತ, ಬಟ್ ಸೀಟು ಹಂಚಿಕೆ ಸಂದರ್ಭದಲ್ಲಿ ಈ ಒಂದು ಮೈತ್ರಿ ಸಮಸ್ಯೆ ಆಗುವಂತಹ ಚಾನ್ಸಸ್ ಕೂಡ ಹೆಚ್ಚಿದೆ. ಪರ್ಟಿಕ್ಯುಲರ್ ಆಗಿ ನಾವೀಗ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಂಡ್ರೆ, ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅವರು ಬಿಜೆಪಿಯಿಂದ ಟಿಕೆಟ್ ಬೇಕು ಅಂತ, ಇನ್ನೊಂದು ಕಡೆ JDS ಅವರು ನಮ್ಮ ಬೆಲ್ಟ್ ಅದು ನಮಗೆ ಟಿಕೆಟ್ ಬೇಕು ಅಂತ. ಮೇಡಮ್, ಏನಾಗುತ್ತೆ ಅಂದರೆ ಎಲೆಕ್ಷನ್ ಅಂತ ಬಂದಾಗ ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥ ವಿಷಯಗಳು. ಸೊ ಈಗ ಕುಮಾರಸ್ವಾಮಿಯವರು ಕೂಡ ಅವ್ರಿಗೂ ಕೂಡ ಅರಿವಾಗಿದೆ, ಯಾಕಂದರೆ ದಳ ಇವತ್ತು ನೋಡಿದ್ರೆ ಸೊ ಹಿಂದಿನ ಯಾವ ರೀತಿ ಸೊ ದಳದ ಇದಿತ್ತು, ಇವತ್ತು ಯಾವ ರೀತಿ ಇದೆ, ಸೊ ಜನಗಳಿಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ. ಅದರಿಂದ ಇಬ್ಬರು ಅನ್ಯೋನ್ಯವಾಗಿ ಹೋಗುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ನನ್ನ ಭಾವನೆ. ಮಾಡೋ ಸೀಟು ಹಂಚಿಕೆಯ ಅಸಮಾಧಾನ ಮತ್ತೆ ಗೊಂದಲ ಕಾಂಗ್ರೆಸ್ ಅವ್ರಿಗೆ ವರದಾನ ಆಗುತ್ತಾ? ಖಂಡಿತ ಆಗೋದಿಲ್ಲ ಮೇಡಮ್. ಯಾಕಂದ್ರೆ ಮುಂಚೆ ಅಂದ್ರೆ ಬಿಜೆಪಿನಲ್ಲಿ ಒಂದು ಒಳ್ಳೆ ನಾಯಕನ ಕೊರತೆ ಇತ್ತು. ಸೊ ಈಗ ವಿಜಯೇಂದ್ರ ಅವರು ಬಂದಿರೋದ್ರಿಂದ ಸೊ ಅವರು ತುಂಬಾ ಒಗ್ಗಟ್ಟಿನಿಂದ ಎಲ್ಲರನ್ನು ಕರ್ಕೊಂಡು ಹೋಗೋದ್ರಿಂದ ಈ ಸಮಸ್ಯೆ ಎದುರಾಗಲ್ಲ ಅಂತ ನನಗನ್ಸುತ್ತೆ. ಓಕೆ, ಈಗ ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು ಹೇಗೆ ಆಡಳಿತ ನಡೆಸ್ತಾ ಇದ್ದಾರೆ, ಅವರ ಅಭಿವೃದ್ಧಿ ಕೆಲಸಗಳೆಲ್ಲ ನಡೆಸ್ತಾ ಇದ್ದಾರ ಹೇಗೆ? ಮೇಡಮ್, ನೀವು ಸಂಸತ್ತಲ್ಲಿ ಇವತ್ತೇನಾದರೂ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಸಂಸದರು ಮಾತನಾಡ್ತಾರೆ ಒಂದು ಒಳ್ಳೆ ದೃಷ್ಟಿನಲ್ಲಿ ಮಾತನಾಡ್ತಾರೆ ಅಂತಂದರೆ ಅದು ತೇಜಸ್ವಿ ಸೂರ್ಯ ಅವರು. ಅದು ಜನಗಳಿಗೂ ಗೊತ್ತಿದೆ, ನಾವು ಫೇಸ್ಬುಕ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳು ಕೂಡ ನೋಡ್ತೀವಿ.
ಸೊ ತುಂಬಾ ಚೆನ್ನಾಗಿ ಸೊ ಅವರು ಬರೀ ಮಾತನಾಡೋದೆಲ್ಲ ಕೆಲಸಗಳಲ್ಲಿ ಕೂಡ ಸೊ ತೊಡಗಿಸ್ಕೊಂತಾರೆ ಅಂತ ಹೇಳ್ಬೋದು. ಸೊ ಖಂಡಿತ ಅವ್ರು ಈ ಬಾರಿನೂ ಅವ್ರ ಟಿಕೆಟ್ ಸಿಕ್ಕಿದ್ರೆ ಖಂಡಿತ ಅವರು ಗೆಲ್ತಾರೆ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ. ಓಕೆ, ಕಳೆದ ಬಾರಿ ಅವರಿಗೆ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಕೂಡ ಕೇಳ್ಬಂದಿತ್ತು. ಯಾಕಂದ್ರೆ ಅನಂತಕುಮಾರ್ ಅವರ ಸೇವೆಯನ್ನ ಪರಿಗಣಿಸಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಈ ಬಾರಿ. ಮೇಡಮ್, ಅದು ಏನಾಗುತ್ತೆ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತಗೊಂಡಾಗ ಅಭ್ಯರ್ಥಿಗಳು ನಿಜವಾಗ್ಲೂ ಇಬ್ಬರು ಮೂವರು ಅಭ್ಯರ್ಥಿಗಳು ಇದ್ದೇ ಇರ್ತಾರೆ. ಯಾರು ಎಲ್ಲ ಕ್ಷೇತ್ರಗಳಲ್ಲೂ ಒಬ್ಬೊಬ್ಬರೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಒಬ್ಬ ಯುವ ನಾಯಕನ ಬೇಕು ಅಂದ್ಬಿಟ್ಟೆ. ಸೊ ನರೇಂದ್ರ ಮೋದಿಯವರು ಡೈರೆಕ್ಟಾಗಿ ತೇಜಸ್ವಿ ಸೂರ್ಯವರಿಗೆ ಅವಕಾಶ ಕೊಟ್ಟಿರುವಂಥದ್ದು. ಸೊ ಅವರೇನಾದರೂ ಇಲ್ಲ ಅವ್ರೇನು ಕೆಲಸನೇ ಮಾಡಲಿಲ್ಲ ಅನ್ನೋದಾಗಿದ್ದರೆ ಖಂಡಿತ ಅವರು ಆಪ್ಷನ್ ನೋಡ್ತಾ ಇದ್ರು ಅನ್ಸುತ್ತೆ. ಬಟ್ ತೇಜಸ್ವಿ ಸೂರ್ಯವರು ಯುವಕರು ಇರೋದ್ರಿಂದ ಸೊ ಮುಂದೆ ಒಂದು ಒಂದು ರಾಜಕೀಯ ದೃಷ್ಟಿಯಿಂದ ಒಂದು ದೇಶದ ದೃಷ್ಟಿಯಿಂದ ಒಂದು ಒಳ್ಳೆ ನಾಯಕ ಆಗ್ತಾರೆ ಅನ್ನೋದು ಕೂಡ ಸೊ ಅವರು ಖಂಡಿತ ಭವಿಷ್ಯ ಇದೆ ಅಂತ ಹೇಳ್ಬೋದು. ಸರಿಗ ಲೋಕಸಭಾ ಚುನಾವಣೆಯಲ್ಲಿ ವ್ಯಕ್ತಿ ಮುಖ್ಯವಾಗ್ತಾರೋ ಅಂದ್ರೆ ಅಭ್ಯರ್ಥಿ ಮುಖ್ಯ ಆಗ್ತಾರೋ ಪಕ್ಷ ಮುಖ್ಯ ಆಗತ್ತೋ? ಮೇಡಮ್, ಕೆಲವು ಕ್ಷೇತ್ರಗಳಲ್ಲಿ ವ್ಯಕ್ತಿ ಮುಖ್ಯ ಆಗ್ತಾರೆ, ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಮುಖ್ಯ ಆಗ್ತಾರೆ. ಸೊ ಓವರ್ ಆಲ್ ಹೇಳಬೇಕು ಅಂದರೆ ಸೊ ಪಕ್ಷ ಜಾಸ್ತಿ ಪರ್ಸೆಂಟೇಜ್ ವೈಸ್ ನೋಡಿದಾಗ ಪಕ್ಷ ಜಾಸ್ತಿ ಇದಕ್ಕೆ ಬರುತ್ತೆ ಅಂತ ಲೆಕ್ಕಕ್ಕೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಈ ಬಾರಿ ಕೂಡ ಮೋದಿ ಅಲೆ ಇದೆಯಾ ಹಾಗಾದ್ರೆ? ಖಂಡಿತ ಇದೆ ಮೇಡಮ್, ಖಂಡಿತ ಇದೆ. ಈ ಸರಿ 380-405 ಸ್ಥಾನ ಖಂಡಿತ ಬಿಜೆಪಿ ಮತ್ತೆ ಎನ್ ಡಿ ಎ ಮೈತ್ರಿಕೂಟ ಖಂಡಿತ ಬರೋ ಚಾನ್ಸಸ್ ಎಲ್ಲ ಸಾಧ್ಯತೆಗಳಿದೆ. ಇನ್ನು ಸ್ಟೇಟ್ಗೆ ಬರೋದಾದ್ರೆ ಸದ್ಯ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಸೊ ಹೇಗಿದೆ ಅದರ ಆಡಳಿತ? ಮೇಡಮ್, ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಇರೋ ಭಾಗ್ಯಗಳನ್ನೆಲ್ಲ ಅಂದರೆ ಬಿಟ್ಟಿ ಭಾಗ್ಯಗಳನ್ನೆಲ್ಲ ಕೊಟ್ಟು ಹೋಗಿದ್ದಾರೆ. ಒಂದು ಕಡೆ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿನ ಎದುರಿಸ್ತಾ ಇದೆ ಅಂತ ಹೇಳ್ಬೋದು. ಬಟ್ ಖಂಡಿತ ಇದು ಮುಂದೆ ಯೋಚನೆ ಮಾಡೋದಾದರೆ ಮುಂದೆ ರಾಜ್ಯಕ್ಕೆ ಖಂಡಿತ ಭವಿಷ್ಯ ಇಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ಗೂ ಭವಿಷ್ಯ ಇಲ್ಲ ಮೇಡಮ್. ಓಕೆ, ಹಾಗಾದರೆ ಉಚಿತ ಭಾಗ್ಯಗಳಿಂದ ಜನರಿಗೆ ಪ್ರಯೋಜನ ಇಲ್ವಾ? ಉಚಿತ ಭಾಗ್ಯಗಳು ಅಂದರೆ ಮೇಡಮ್, ಈಗ ಒಂದು ಮನೆಯಲ್ಲಿ ಎಲ್ಲಾ ಬಿಟ್ಟು ಈಗ ಇವತ್ತಿನ ಕಾಲದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂದ್ರೆ 4 ಜನ ಇದ್ರೆ 4 ಜನ ದುಡಿದ್ರೆ ಮಾತ್ರ ಇವತ್ತಿನ ಪರಿಸ್ಥಿತಿ ಇರೋದು. ಒಬ್ಬರು ದುಡಿದ್ರು 3 ಜನ ಕುಂತ್ಕೊಂಡ್ರೆ ಒಂದು ಮನೆನೇ ನಡೆಸೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಕೋಟ್ಯಾಂತರ ಜನಗಳಿಗೆ ನೀವು ಇಂಥ ಅನುಕೂಲಗಳು ಮಾಡಿಕೊಟ್ರೆ ರಾಜ್ಯದ ಪ್ರಗತಿ ಎಲ್ಲಿಂದ ಆಗಬೇಕು? ಸೊ ಸಾಲದ ಹೊರೆ ಜಾಸ್ತಿ ಆಗುತ್ತೆ ಹೊರತು ಖಂಡಿತ ರಾಜ್ಯ ಉದ್ಧಾರ ಆಗುತ್ತೆ ಅಂತ ಹೇಳೋದು ಎರಡು ಮಾತಿಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವ್ಯಾ? ಖಂಡಿತ ಕುಂಠಿತ ಆಗಿದೆ. ಸುಮ್ಮನೆ ಬರೀ ಮಾತನಾಡಿಕೊಂಡು ಇವರು ಕಾಲಹರಣ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ತರಹದ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಬರೀ ಸುಮ್ಮನೆ ಮಾತಿಗೆ ಮಾತು ಚಕಮಕಿ ನಡೀತಾ ಇದೆ ಹೊರತು ಖಂಡಿತ ಯಾವುದೇ ತರಹದ ಕಾರ್ಯಗಳು ಆಗ್ತಾ ಇಲ್ಲ. ಸರ್, ತಮ್ಮ ಹೆಸರು? ಸುರೇಶ್. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅಂತ ಅನ್ಸುತ್ತೆ? ನ್ಯಾಚುರಲಿ ಬಿಜೆಪಿ ಬಂದ್ರೆ. ಓಕೆ, ಯಾಕೆ ಸರ್ ಬಿಜೆಪಿ ಬಂದ್ರೆ ಉತ್ತಮ ಅನ್ಸುತ್ತೆ? ಅವ್ರದ್ದು ಬೇಕಷ್ಟು ಕೆಲಸ ಮಾಡಿದ್ದಾರೆ ಮೋದಿ ಅವರು. ಈಸ್ ಎ ಕೀ ಹೋಲ್ಡರ್. ಈಗ ನಮ್ಮ ದೇಶ ಇಂಪ್ರೂವ್ ಆಗಬೇಕಾದ್ರೆ ಮೋದಿಯವರು ಇರಲೇಬೇಕು ಅಟ್ ಎನಿ ಕಾಸ್ಟ್. ನೋ ಡೌಟ್ ರಿಸಲ್ಟ್ ಆಲ್ರೆಡಿ ಜನರ ಮನಸ್ಸಿಗೆ ಬಂದ್ಬಿಟ್ಟಿದೆ. 100% ಅವ್ರ ಕಡೆ ನಮ್ಮ ಪ್ರಕಾರ ಮಿನಿಮಮ್ 350-400 ಬರುತ್ತೆ. ಓಕೆ, ಕಾಂಗ್ರೆಸ್ ಯಾಕೆ ಬೇಡ ಸರ್? ಕಾಂಗ್ರೆಸ್ ರೈಟ್ ಫ್ರಮ್ 70 ಇಯರ್ಸ್ ಇಂದ ನೋಡ್ತಾ ಇದ್ದೀವಿ. ಅವರು ಎಲ್ಲ ನ್ಯಾರೋ ಮೈಂಡೆಡ್. ಈವನ್ ಹಿಂದೂಗಳಿಗೆ ಆ ಟೈಮ್ನಲ್ಲೇ ನೆಹರು ಟೈಮ್ನಲ್ಲೇ ಅವರು ಇದು ಮಾಡಿಬಿಟ್ರು. ಆಗಲೇ ಯಾರೋ ಇವರು ಬರ್ತಾರೆ ಅಂತ ಸಮ್ VIPs ಬರ್ತಾರೆ ಅಂತ ಹೇಳ್ಬಿಟ್ಟು ಮುಚ್ಚಿಸ್ಬಿಟ್ರು. ಆ ಥರ ಅವ್ರದ್ದಿರತ್ತೆ. ಇವ್ರು ಇದ್ದ ಅಂದರೆ ನಮ್ಮ ಇಂಡಿಯಾ ನಾಟ್ ಓನ್ಲಿ ಹಿಂದೂಯಿಸಮ್ ಬಟ್ ಪ್ರಾಸ್ಪರಿಟಿನೂ ಜಾಸ್ತಿ ಇದೆ. ಕಾಂಗ್ರೆಸ್ನಲ್ಲಿ PM ಆಗೋದಕ್ಕೆ ಸಮರ್ಥ ಅಭ್ಯರ್ಥಿಗಳು ಇದಾರಾ ಇಲ್ವಾ? ಇದ್ದಾರೆ, ಬಟ್ ಅವರು ಇದ್ರೂ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಅವರು ಜಸ್ಟ್ ಲೈಕ್ ಪಪಿಟ್ ಆ ಥರ. ಇನ್ನು ರಾಜ್ಯದ ವಿಚಾರಕ್ಕೆ ಬಂದರೆ 28 ಲೋಕಸಭಾ ಕ್ಷೇತ್ರ ಇದೆ. ಸೊ ಈ ಬಾರಿ BJP ಮತ್ತು JDS ಮೈತ್ರಿಯನ್ನು ಮಾಡಿಕೊಂಡಿದೆ, ಮೈತ್ರಿ ವಿಚಾರಕ್ಕೆ ಏನು ಹೇಳ್ತೀರಾ? ಮಿನಿಮಮ್ 24-25 ಬರುತ್ತೆ. ಓಕೆ, 100% ಮೈತ್ರಿ ವರ್ಕೌಟ್ ಆಗತ್ತಾ? ವರ್ಕೌಟ್ ಆಗುತ್ತೆ, ನೋ ಪ್ರಾಬ್ಲಮ್. ಬಟ್ ಎಲ್ಲೋ ಸೀಟು ಹಂಚೋದಕ್ಕೆ ಕಷ್ಟ ಆಗ್ಬೋದಲ್ಲ. ಈಗ ಎಕ್ಸಾಂಪಲ್ ಮಂಡ್ಯ ತಗೊಂಡ್ರೆ ಯಾವ ಪಾರ್ಟಿ ತೆಗೆದ್ಕೊಂಡ್ರು ಅದು ಇದ್ದೇ ಇರುತ್ತೆ. ಎಲ್ಲಿ ನಮಗೆ ಸೀಟ್ ಬೇಕೋ ಅದು ಬೇಕೋ ಇದು ಬೇಕು ಅಂತ. ಈಗ ನಮಗೆ ಏನು ಬೇಕು ಅಂದರೆ BJP ಸ್ಟೇಟ್ ಆಸ್ ವೆಲ್ ಆಸ್
ಸೆಂಟರ್ ಎರಡ್ ಕಡೆನೂ ಬಂದ್ರೆ ಒಳ್ಳೇದು, ಪ್ರೋಗ್ರೆಸ್ ಚೆನ್ನಾಗಿರುತ್ತೆ. ನಿಮ್ಮ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಪ್ರಮುಖ ಆಗ್ತಾರೋ ಅಥವಾ ಪಕ್ಷ ಪ್ರಮುಖ ಆಗತ್ತ? ಅಲ್ಲ, ಎರಡೂ ಅನ್ವಯಿಸುತ್ತೆ. ಇದು ಫಸ್ಟ್ ಪಾರ್ಟಿ, ಆಮೇಲೆ ಕ್ಯಾಂಡಿಡೇಟ್ಸ್. ಸೊ ಇದ್ರಲ್ಲಿ ಅವರು ಸ್ವಲ್ಪ ಇಂಟೆಲಿಜೆಂಟ್ ಇದ್ದಾರೆ ಬಿ ಜೆ ಪಿ ಅವರು, ನೋಡಿ ಸರ್ ಹೇಗೆ ಮಾಡಿದ್ರೆ. ಬಟ್ ಇಟ್ ಈಸ್ ಎ ನೋನ್ ಫ್ಯಾಕ್ಟ್, ಬಿ ಜೆ ಪಿ 100% ಬರುತ್ತೆ. ಈಗ ಸ್ಟೇಟ್ ಗೌರ್ಮೆಂಟ್ ವಿಚಾರಕ್ಕೆ ಬಂದ್ರೆ, ಸದ್ಯ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗಿದೆ ಸರ್ ಆಡಳಿತ, ಚೆನ್ನಾಗಿ ನಡೆಸ್ತಿದ್ಯಾ, ಹೇಗೆ? ಏ ಈಗ ರೋಡ್ಗಳು ಎಲ್ಲ ಆಸ್ ಇಟ್ ಈಸ್ ಇದೆ, ಯಾಕೆ ಇವರು ಎಲ್ಲ ಫ್ರೀ ಅಂತ ಕೊಟ್ಬಿಟ್ಟು ಈಗ ಬಜೆಟ್, ಈಗ ಬಜೆಟ್ ಅದು ಹೆಂಗೆ ಮಾಡ್ತಾರೆ, ದುಡ್ಡೇ ಇಲ್ಲ, ಅದೇನು ಬಜೆಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಏನೋ ನಡೆಸ್ತಾರೆ, ಏನೋ ಅದು ಇನ್ನೊಂದು ವರ್ಷ ಇರುತ್ತೋ ಇಲ್ಲೋ ಸೊ ಡೌಟ್. ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ದಿ ಸೆಂಟ್ರಲ್ ಲೋಕಸಭಾ. ಈ ಫ್ರೀ ಗ್ಯಾರಂಟಿಗಳು ಒಳ್ಳೇದೋ ಕೆಟ್ಟದ್ದೋ, ಬಡ ಜನರಿಗೆ ಇದರಿಂದ ಉಪಯೋಗ ಆಗುತ್ತಾ, ಹೇಗೆ? ಉಪಯೋಗ ಆಗ್ಬೋದು, ಬಟ್ ಬೇರೆ ಕಡೆಯಿಂದ ಅವರು ಜಾಸ್ತಿ ಮಾಡ್ತಾರಲ್ಲ ಬೆಲೆ, ಸೊ ಏನು ಇದು ಉಪಯೋಗ ಆಗಲ್ಲ. ಯಾಕಂದ್ರೆ ಈ ಬಜೆಟ್ನಲ್ಲಿ ಅವರು ಯಾವುದೋ ಈಸಿಯಾಗಿ ಇದು ಮಾಡೋಕ್ಕ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ. ಸೊ ಅದು ಭಾಳ ಏಟ್ ಹೊಡೆಯುತ್ತೆ. ಇದು ಫ್ರೀ ಬಂದಿದ್ದೆ ಭಾಳ ಭಾಳ ಏಟು ನಮ್ಮ ಇದಕ್ಕೆ. ಇನ್ನು ಉಚಿತ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದ್ರ ಮೂಲಕ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಲೋಕಸಭೆಯಲ್ಲೂ ಕೂಡ ಇದೇನಾದ್ರೂ ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಚಾನ್ಸಸ್ ಇದೆ? ಯಾಕಂದ್ರೆ ಸಾಕಷ್ಟು ಫಲಾನುಭವಿಗಳು ರಾಜ್ಯದಲ್ಲಿ ಇದ್ದಾರೆ, ಸೊ ಅವ್ರದ್ದೆಲ್ಲವೂ ಆ ಒಂದು ಫಲಾನುಭವಿಗಳು ಅವ್ರಿಗೆ ವೋಟ್ ಆಗಿ ಕನ್ವರ್ಟ್ ಆಗ್ಬೋದಾ? ಈಗ ಆಕ್ಚುಯಲ್ ಆಗಿ ಇದು ಜನರ ಮನಸ್ಸಿಗೆ, ಈವನ್ ಒಬ್ಬ ಸ್ವೀಪರ್ ಆಗಲಿ ಕಳೆಕಾಯಿ ಮಾರೋನಿಗೆ ಅವನ ಮನಸ್ಸಿಗೆ ಮೋದಿ ಸೆಂಟ್ರಲ್ ಬರಲೇಬೇಕು ಅಂತ ಅವನ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ. ಆಚೆ ಕಡೆ ಏನು ಹೇಳ್ತಾರೆ ಹಾಗೆ ಹೀಗೆ ಅಂತ, ಬಟ್ 100% ಬಿ ಜೆ ಪಿ ಬರುತ್ತೆ. ಪ್ರಧಾನಿ ಮೋದಿಯಿಂದಾಗಿ ಬಿ ಜೆ ಪಿಗೆ ಹೆಚ್ಚು ಸೀಟ್ ಬರುತ್ತೆ. ಹೌದೌದು, ಇದು ಮೇನ್. ಮನೆ ಯಜಮಾನ ಜೋರ ಇರಬೇಕಲ್ಲ, ಮನೆ ಯಜಮಾನ ಇದ್ದರೆ ಸಂಸಾರಗಳು ಚೆನ್ನಾಗುತ್ತೆ. ಅದೇ ಥರ ಇವರು ನಮ್ಮ ದೇಶಕ್ಕೆ ಯಜಮಾನ ಇದ್ದಂಗೆ ಆ ಥರ ಇದು. ಓಕೆ, ಈಗ ಇನ್ನು ಇಲ್ಲಿ ವಿಚಾರಕ್ಕೆ ಬಂದರೆ ಸಂಸದ ತೇಜಸ್ವಿ ಸೂರ್ಯ ಅವರು ಇರೋದು, ಸೊ ಕೆಲಸಗಳನ್ನ ಮಾಡ್ತಿದ್ದಾರಾ, ಹೇಗೆ? ಸೂರ್ಯನೂ ಮಾಡ್ತಾರೆ, ಪ್ರತಾಪ್ ಸಿಂಹನೂ ಇವರೆಲ್ಲ ಮಾಡ್ತಾರೆ. ಯಂಗ್ಸ್ಟರ್ಸ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ದೇ ಆರ್ ನಾಟ್ ಇಲ್ಲಿಟ್ರಿಟು, ಚೆನ್ನಾಗಿ ಸ್ಟಡಿ ಮಾಡಿ ಅವರ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ. ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಎಷ್ಟು ಇದು ಮಾಡಿದ್ದಾರೆ, ಅವ್ರದ್ದು ಕರಪ್ಷನ್ ಇರಲ್ಲ, ಅವ್ರದ್ದು ಮೇನ್. ಸರಿ, ಕಳೆದ ಬಾರಿ ಬೆಂಗಳೂರು ಸೌತ್ ಇಂದ ಲೋಕಸಭಾ ಟಿಕೆಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಈ ಬಾರಿ ಏನಾದ್ರೂ ಅವ್ರಿಗೇನಾದ್ರೂ ಟಿಕೆಟ್ ಕೊಡ್ಬೇಕಾ ಅಥವಾ ತೇಜಸ್ವಿ ಸೂರ್ಯ ಅವ್ರಿಗೆ ಕೊಡ್ಬೇಕಾ, ಹೇಗೆ? ಇದು ತೇಜಸ್ವಿ ಸೂರ್ಯ ಕೊಟ್ಟೆ ಕೊಡ್ತಾರೆ, ಯಾಕಂದ್ರೆ ಕೆಲವರು ಹೇಳ್ತಾರೆ ಅವ್ರ ಫ್ಯೂಚರ್ ಪಿ ಎಂ ಅಂತಾರೆ ಅವ್ರಿಗೆ. ಯಂಗ್ ಲೀಡರ್ಸ್ ಗೆ ಕೊಡೋದ್ರಿಂದ ಹೆಲ್ಪ್ ಆಗುತ್ತೆ. ಹೌದು, ಡೆಫಿನೆಟ್. ಮೇನ್ ಯಂಗ್ಸ್ಟರ್ಸ್ ಎಲ್ಲ ಜೋರಾಗೇ ಇದ್ದಾರೆ, ಅವ್ರ ಹತ್ರ ಇವ್ರದ್ದೇನೆ ಅವರು ವಿಷಯಗಳು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಈ ಕೆಲವರು ಅಲ್ಲಿ ಲಿಟ್ರೇಟ್ ಏನಂದ್ರೆ ಸುಮ್ಮನೆ ಬರ್ತಾರೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಇವರೆಲ್ಲ ಸಮ್ ಪ್ರೋಗ್ರೆಸ್ ಕೊಡ್ತಾರೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ ಮೇಡಮ್. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಉತ್ತಮ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಬಿಜೆಪಿನೇ ಬಂದ್ರೆ ಉತ್ತಮ ಅಥವಾ ಅದೇ ಒಳ್ಳೇದು ಅಂತ ಅನ್ಕೋತೀನಿ ಮೇಡಮ್. ಸರ್, ಯಾಕೆ ಬಿಜೆಪಿ ಬರಬೇಕು, ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ನೋಡಿ ಮೇಡಮ್, ಇವಾಗ ನನ್ನ ಪ್ರಕಾರ ಡೆವಲಪ್ಮೆಂಟ್ ಆಗಿರೋದು ದೋ ವಿ ಆರ್ ಪೇಯಿಂಗ್ ಟೂ ಮಚ್ ಆಫ್ ಟ್ಯಾಕ್ಸ್, ಬಟ್ ಡೆವಲಪ್ಮೆಂಟ್ ವಿ ಆರ್ ಸೀಯಿಂಗ್ ಇನ್ ಬಿಜೆಪಿ ಗೌರ್ಮೆಂಟ್ ಓನ್ಲಿ ನನ್ನ ಪ್ರಕಾರ. ಸೊ ಕಾಂಗ್ರೆಸ್ಸಲ್ಲಿ ಈ ಥರ ಬಿಟ್ಟಿ ಭಾಗಗಳೆಲ್ಲ ಕೊಟ್ಬಿಟ್ಟು ಫ್ರೀಯಾಗಿ ಏನಾಗ್ತಿರುತ್ತೆ ಅಂತಂದರೆ, ಏನೋ ಒಂದು ದುಡ್ಡು ಡೆವಲಪ್ಮೆಂಟ್ಗೆ ದುಡ್ಡು ಕಡಿಮೆ ಆಗುತ್ತೆ, ಬಟ್ ಅವ್ರು ಬಿಟ್ಟಿ ಭಾಗಗಳು ನಡೀತಾನೆ ಇರುತ್ತೆ. ಸೊ ಹಂಗಾಗಿ ಕೊನೆಗೆ ಬಂದು ನೋಡಿದ್ರೆ ನಮ್ಮ ಹತ್ರ ಡೆವಲಪ್ಮೆಂಟ್ ಇರಲ್ಲ, ಇದು ನಾವು ದೇಶ ಕಟ್ಟೋ ಒಂದು ಕೆಲಸ. ದೇಶ ನಮಗೆ ಅಷ್ಟೇ ಅಲ್ಲ, ಮುಂದೆ ನಮ್ಮ ಮಕ್ಕಳು ಭವಿಷ್ಯನ ನೋಡ್ಕೊಂಡು ನಾವು ದೇಶ ಕಟ್ಟುವಂತ ಕೆಲಸ ಮಾಡಬೇಕು. ನಿಮ್ಮ ಪ್ರಕಾರ ಉಚಿತ ಭಾಗ್ಯಗಳಿಂದ ಯಾರಿಗೂ ಕೂಡ ಏನು ಉಪಯೋಗ ಆಗ್ತಿಲ್ವಾ, ಬಡ ಜನರಿಗೂ ಕೂಡ ಉಪಯೋಗ ಆಗ್ತಿಲ್ವಾ? ತುಂಬಾ ಉಪಯೋಗ ಆಗ್ತಾ ಇದೆ ಮೇಡಮ್, ಬಟ್ ಅದು ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಒಬ್ರಿಗೆ ಅನ್ಯಾಯ ಒಬ್ರಿಗೆ ಒಳ್ಳೇದು ಮಾಡೋದೇನು ಸರಿ ಇಲ್ಲ. ನೋಡಿ, ಕೆಲವೆಡೆ ನಿಮ್ಮ ಮನೆಯಲ್ಲಿ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಿಮ್ಮ ತಾಯಿ ಇರ್ತಾರೆ, ತಂದೆನೂ ಇರ್ತಾರೆ, ನಿಮ್ಮ ತಾಯಿ ಬೇಕಾದ್ರೆ ಫ್ರೀಯಾಗಿ ಓಡ್ಬೋದು, ಓಡಾಡ್ಬೋದು, ಅದೇ ತಂದೆಗೆ ಟಿಕೆಟ್ ಕೊಟ್ಟು ಹೋಗ್ಬೇಕು, ಅದೇ ಒಂದೇ ಮನೆಯಲ್ಲಿ ತಾರತಮ್ಯ ಮಾಡ್ದಂಗೆ ನನ್ನ ಪ್ರಕಾರ. ಅಂದ್ರೆ ಎಲ್ಲರಿಗೂ ಈಕ್ವಲ್ ಆಗಿ ಕೊಡ್ಬೇಕಿತ್ತು ಅಂತ ಹೇಳ್ತಿದ್ದೀರಾ ಅಥವಾ ಹೇಗೆ? ಹೌದು ಮೇಡಮ್, ಅದು ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಇಟ್ಸ್ ಆಲ್ ಈಕ್ವಲಿ ಡಿಸ್ಟ್ರಿಬ್ಯೂಟ್. ಇಲ್ಲ, ನೀವು ಇವಾಗ ಒಂದು ಕೆಲಸ ಮಾಡ್ಬೋದಿತ್ತು, ಈ ಫ್ರೀಯಾಗಿ ಭಾಗ್ಯಗಳು ಕೊಡೋ ಬದಲು ನಾನೊಂದು ಓಕೆ ಇವಾಗ 100 ರೂಪಾಯಿ ಟಿಕೆಟ್ನ 80 ರೂಪಾಯಿ ಗೆಲ್ಸಿದ್ದೀನಿ ಅಥವಾ 50 ರೂಪಾಯಿ ಗೆಲ್ಸಿದ್ದೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ಈಸಿಯಾಗಿ ನಮ್ಗೆ ಅದು ಸೇಮ್ ಆಗ್ತಾ ಇತ್ತು.
ಇವಾಗ ನಿಮ್ಗೆ ಫ್ರೀಯಾಗೆ ಕೊಡಬೇಕಿತ್ತು. ಸೊ ಇವಾಗ ನೀವು ಬಡವರಿಗೆ ಅಂತ ಇವು ಐಡೆಂಟಿಫೈ ಬಡವರಿಗೆ ಯಾರ್ಯಾರು ಇರ್ತಾರೆ ಅಂತ ಅವ್ರಿಗೊಂದು ಗುರುತಿಸ್ಕೊಂಡು ನಿಮಗೆ ಇವಾಗ ಫ್ರೀ ಬಸ್ ಪಾಸ್ ಅಂತ ಕೊಟ್ಬಿಡಿ. ಇವ್ರು ನೀಡ್ ನಾಟ್ ಟು ಗಿವ್ ಎನಿ ಫ್ರೀ ಬೀಸ್ ಆ ಥರ. ಬಸ್ ಫ್ರೀ ಕೆಲಸಕ್ಕೆ ಹೋಗೋರಿಗೆ ಕಷ್ಟ ಇರುತ್ತೆ ಅಂತಂದರೆ ಅವ್ರಿಗೆ ಬಸ್ಸಿಗೆ ಫ್ರೀ ಪಾಸ್ ಕೊಟ್ಬಿಟ್ಟು ಕಳಿಸಿ. ಸೊ ಅವ್ರು ಡೈಲಿ ಕಮಿಟ್ ಮಾಡ್ತಾರೆ, ಅದರಲ್ಲಿ ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ನಾನು ಏನೋ ಫ್ರೀ ಕೊಟ್ಟಿದ್ದೀನಿ ಅಂತಂದರೆ ಇರೋ ಬರೋರೆಲ್ಲ ಸುಮ್ಮನೆ ಕೆಲಸಕ್ಕೆ ಹೋಗದೆ ಇರೋರು ಮನೇಲಿ ಖಾಲಿ ಕೂತ್ಕೊಂಡವರು ಸುತ್ತಾಡ್ತಾರೆ ಡೈಲಿ. ಇವಾಗ ಧರ್ಮಸ್ಥಳನೋ ನಾಳೆ ಕುಕ್ಕೆ ಸುಬ್ರಹ್ಮಣ್ಯನೋ ನಾಡಿದ್ ಮತ್ತೆಲ್ಲೆಲ್ಲೋ ಹೋಗ್ತಿರ್ತಾರೆ. ಸೊ ಹಂಗಾಗಿ ಅದು ಹೊರೇನೆ ಸರ್ಕಾರಕ್ಕೆ ಹೊರತಾಗಿ ಪ್ರಾಫಿಟ್ ಏನಿಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಸರ್ಕಾರ ಹೇಳೋದೇನಂತಂದರೆ ಇವಾಗ ಇಲ್ಲಿ ಸೇವ್ ಮಾಡಿರೋ ದುಡ್ಡನ್ನ ಅವರೆಲ್ಲ ಸೇವ್ ಖರ್ಚು ಮಾಡ್ತಾರೆ ಅಂತ. ಬಟ್ ಅದು ಒಂಥರ ಸರ್ಕಾರಕ್ಕೆ ಏನಂತಂದರೆ ಅದು ಅವ್ರ ಬೊಕ್ಕಸ ತುಂಬ ಬದಲು ಜಾಸ್ತಿ ಕರಪ್ಷನ್ ದುಡ್ಡಿಗೆ ಹೋಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಈಗ ಶಕ್ತಿ ಯೋಜನೆ ಅಥವಾ ಫ್ರೀ ಟಿಕೆಟನ್ನು ಹೊರತುಪಡಿಸಿ ಉಚಿತ ಕರೆಂಟ್ ಭಾಗ್ಯ ಇದೆ, ಜೊತೆಗೆ ಇದು ಮನೆಯೊಡತಿಗೆ 2,000, ಗೃಹಲಕ್ಷ್ಮಿ ಇದೆ, ಯುವನಿಧಿ ಇದೆ, ಇವುಗಳ ಬಗ್ಗೆ ಹೇಳೋದಾದ್ರೆ. ಯುವನಿಧಿ ಅಂತಂದ್ರೆ ಒಂಥರ ಒಳ್ಳೇದೆ ಮೇಡಮ್, ಬಟ್ ಅದು ಇಲ್ಲಿವರೆಗೆ ನಾನು ಜಾರಿ ಆಗಿರೋದು ನೋಡಿಲ್ಲ. ಈಗ ಜಾರಿ ಆಗಿದೆ, ಅಪ್ಲಿಕೇಶನ್ಸ್ ಎಲ್ಲ ಹಾಕ್ತಿದ್ದಾರೆ. ನಾನೇನು ಅನ್ಕೊಂಡಿದ್ದೀನಿ ಅಂತಂದ್ರೆ ಈ ಸರ್ಕಾರ ಇವಾಗ ಎಲೆಕ್ಷನ್ಸ್ ಬರ್ತಾ ಇದೆ ಅಂತ ಅನ್ಕೊಂಡು ಈ ತರ ಗಿಮಿಕ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಅದರ್ವೈಸ್ ದಟ್ಸ್ ಓಕೆ, ದಟ್ ಇಸ್ ಗುಡ್. ಅಟ್ ಲೀಸ್ಟ್ ನಾವು 2 ವರ್ಷ ಏನು ಮಾಡ್ತೀವಿ ಅಂತಂದರೆ ಈ ಹೊಸ ಯುವಕರಿಗೆ ಸ್ವಲ್ಪ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಟ್ಟಿರೋ ಥರ ಆಗುತ್ತೆ. ಅದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಒಳ್ಳೇದಿದೆ ಮೇಡಮ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಏನು ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ, ಈಗ BJP ಮತ್ತು JDS ಮೈತ್ರಿ ಮಾಡಿಕೊಂಡಿದೆ, ಅವ್ರಿಗೆ ಎಷ್ಟು ಸೀಟ್ ವಿನ್ ಆಗ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ನನ್ನ ಪ್ರಕಾರ ಒಂದು 18-20 BJP JDS ಮೈತ್ರಿ ಬರ್ಬೋದು, ಮಿಕ್ಕಿರೋ ಒಂದು 7-8 ಕಾಂಗ್ರೆಸ್ ಬರ್ಬೋದು. ಏನಕ್ಕಂದ್ರೆ ಮೇಲ್ಗಡೆ ನಾವು ಮಿಕ್ಕಿರೋ ನಾವು ನೋಡಿರೋದು ಇವಾಗ ಕಾಂಗ್ರೆಸ್ಗೆ ವೋಟ್ ಮಾಡಿದ್ರುವೆ ನಮ್ಗೇನಪ್ಪ ಅಂದರೆ ಒಂದು ಸದೃಢ ಭಾರತ ಕಟ್ತವರಪ್ಪ ನಮ್ಮೊಬ್ಬರು ನಾಯಕರು ಮೋದಿ ಅಂತ ಹೇಳ್ಬಿಟ್ಟು ನಾವು BJP ವೋಟ್ ಹಾಕೋರು. ಸೊ ಆ ಥರದ ಹೆಂಗೆ ಅಂತಂದರೆ ಆ ಥರ ಇರುತ್ತೆ ಮೇಡಮ್. ಅದು ಲೋಕಲ್ ಪಾಲಿಟಿಕ್ಸ್ ಬಂದಾಗಲೇ ಬೇರೆ, ಮತ್ತು ನಾವು ಸೆಂಟ್ರಲ್ ಪಾಲಿಟಿಕ್ಸ್ ಮಾಡಬೇಕಾದ್ರೇ ಸ್ವಲ್ಪ ಬೇರೆ. ಓಕೆ, ಈಗೇನು ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಅದು ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸಹಾಯವಾಗುತ್ತಾ, ಅದರಿಂದ ವೋಟ್ ಅವ್ರ ಕಡೆ ಕನ್ವರ್ಟ್ ಆಗೋ ಚಾನ್ಸಸ್ ಹೆಚ್ಚಿದೆಯಾ? ಅದರಿಗಿಂತ ಜಾಸ್ತಿಯಾಗಿ ನಾನು ಏನು ಹೇಳ್ಬೋದು ಅಂತಂದರೆ ಈ ಫ್ರೀ ಭಾಗ್ಯನ ಇವ್ರು ಹಿಂಗೆ ಕಂಟಿನ್ಯೂ ಮಾಡಲಿಕ್ಕೆ ಪರವಾಗಿಲ್ಲ. ಬಟ್ ಏನಪ್ಪ ಅಂತಂದರೆ ಇದು ಲೋಕಸಭೆಗೆ ತುಂಬ ಇದು ಇಂಪ್ಯಾಕ್ಟ್ ಆಗಲ್ಲ ಅಂತ ನಾನು ಹೇಳ್ತೀನಿ ಮೇಡಮ್. ಸೊ ಮತ್ತೆ ನಾವು ತಿರ್ಗಾ ನೆಕ್ಸ್ಟ್ ಪ್ರಕಾರ ಸೆಂಟ್ರಲ್ ಅಂತ ಬಂದರೆ BJP ಇರಬೇಕು, ಮೋದಿ ನೇತೃತ್ವದ ಸರ್ಕಾರ ಇರಬೇಕು. ಸೊ ನಮ್ಗೇನಂತಂದರೆ ಒಂದು ಸದೃಢ ಸರ್ಕಾರ, ಒಂದು ಸದೃಢ ವ್ಯಕ್ತಿ ಇರಬೇಕು. ಏನಪ್ಪ ಅಂತಂದರೆ ಅವರು ನೆಕ್ಸ್ಟ್ ಎಲ್ಲೇ ಹೋಗಿ ನಿಂತ್ಕೊಂಡ್ರು ಈ ಶುಡ್ ರಿಪ್ರೆಸೆಂಟ್ ಅವರ್ ಎಂಟೈರ್ ಕಂಟ್ರಿ ರಾದರ್ ದನ್ ಜಸ್ಟ್ ಅ ಸ್ಟೇಟ್ ಆರ್ ಸಚ್ ಆ ಥರ. ಸೊ ನಾವು ಆ ಥರ ನೋಡಿದಾಗ ಸೆಂಟ್ರಲಲ್ಲಿ ಬಂದಾಗ ಡೆಫಿನೆಟ್ಲಿ BJP ಗುಡ್ ಚಾಯ್ಸು, ಮತ್ತು ಲೋಕಲಲ್ಲಿ ಬಂದಾಗ ಡೆಫಿನೆಟ್ಲಿ ಇಟ್ಸ್ ಅಗೇನ್ ನೆಕ್ಸ್ಟ್ 5 ಇಯರ್ಸ್ ಡೌನ್ ದ ಲೈನ್ ನೋಡಬೇಕಾದ್ರೆ ಇದನ್ನು ಬಿಟ್ಟು ಇವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಜನ ಮತ್ತೆ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಓಕೆ, ಈಗ ಇಲ್ಲಿನ ಸಂಸದರ ಬಗ್ಗೆ ಮಾತಾಡೋದಾದರೆ ತೇಜಸ್ವಿ ಸೂರ್ಯ ಅವರು ಇದ್ದಾರೆ, ಹೇಗೆ ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ನಾವು ಮುಂಚೆಯಿಂದ ನಾನು ಆ್ಯಕ್ಚುಲಿ 12 ವರ್ಷದಿಂದ ನೋಡ್ತಾ ಇದ್ದೀನಿ, ನಮಗಿಲ್ಲ ಅದೇ ಥರ ಯಾವುದೇ ಥರ ತೊಂದರೆಗಳು ಕಾಣಿಸ್ಲಿಲ್ಲ. ಸೊ ಹಂಗಾಗಿ ಕೆಲಸ ಜಾಸ್ತಿ ಮಾಡಿದ್ದಾರೆ ಮಾಡಿಲ್ಲ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕಿಂತ ಒಂದು ನಮ್ಮ ಏರಿಯಾ ಲೊಕ್ಯಾಲಿಟಿನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಯಾವುದೇ ತೊಂದರೆಗಳಿಲ್ದೇನೆ ಅಂತ ಅನ್ಕೋತೀನಿ. ಈಗ ವಿಜಯನಗರ ಅಂತ ಬಂದರೆ ಇಲ್ಲಿ ಇರೋದು ಕಾಂಗ್ರೆಸ್ MLA MKrishnappa ಅವರು, ಬಟ್ ಸಂಸದರು ಇರೋರು BJP ಅವರು, ಇಬ್ಬರ ನೇತೃತ್ವದಲ್ಲಿ ಎಲ್ಲ ಕೆಲಸಗಳು ಆಗ್ತಿವೆ. ಹೌದು ಮೇಡಮ್, ಅದು ನೀವು ಹೇಳಿರೋ 100% ಸತ್ಯ. ನಾನು ಇವಾಗ 12-13 ವರ್ಷದಿಂದ ಏನು ಹೇಳ್ತಾ ಇದ್ದೀನಿ, ಈ ಲೊಕ್ಯಾಲಿಟಿಲಿ MKrishnappa ಅವರು ಒಬ್ಬರು ಒಳ್ಳೆ MLA, ಒಂದು ಯಾವುದಪ್ಪ ಅಂದ್ರೆ ಕರಪ್ಷನ್ ಫ್ರೀ ಪಾಲಿಟಿಕ್ಸ್ ಮಾಡಿರೋರು, ಒಳ್ಳೆ MLA. ಹಂಗೂ ತೇಜಸ್ವಿ ಸೂರ್ಯ ಹೊಸ ಮುಖ ಕೊಟ್ಟಿದ್ದಾರೆ, ಬಟ್ ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಓಕೆ, ಲಾಸ್ಟ್ ಟೈಮು ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು, ಈ ಬಾರಿ ಏನಾದರೂ ಚೇಂಜ್ ಮಾಡಬೇಕಾ, ಮತ್ತೆ ಮೇಡಮ್ಗೆ ಟಿಕೆಟ್ ಏನಾದರೂ ಕೊಡಬೇಕು ಆ ಥರ? ಹಾಂ ಮೇಡಮ್, ನಮ್ಮ ಒಲವು ನಮ್ಮ ಒಲವು ಏನಂತಂದ್ರೆ ಮೇಡಮ್ ಕೊಟ್ಟರೆ ಒಳ್ಳೇದು ಅಂತ. ತೇಜಸ್ವಿನಿ ಕುಮಾರ್ ಅವರ ಸೇವೆಯನ್ನ ಪರಿಗಣಿಸಿ ಮೇಡಮ್ಗೆ ಕೊಡಬೇಕು. ಅದಕ್ಕಿಂತ ಜಾಸ್ತಿಯಾಗಿ ನಾನು ಇನ್ನೇನು ಹೇಳೋದು ಅಂತಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರು ಪಕ್ಷಕ್ಕೆ ತುಂಬ ದುಡಿದಿದ್ದಾರೆ. ನೀವು ಲೆಕ್ಕ ಹಾಕೊಂಡ್ರೆ ಅವರು ಸ್ಟಾರ್ಟಿಂಗ್ ಫ್ರಮ್ ಅವ್ರ ಮ್ಯಾರಿಡ್ ಲೈಫ್ ಯಾವಾಗಿಂದ ಅನಂತಕುಮಾರ್ ಅವ್ರ ಮದುವೆ ಆದ್ರು ಅಲ್ಲಿಂದ ಇಲ್ಲಿವರೆಗೂ ಅವ್ರು ಏನಪ್ಪ ಅಂತಂದ್ರೆ BJP ಕಟ್ಟಾಳುವಾಗೆ ಕೆಲಸ ಮಾಡಿದ್ದಾರೆ. ನಮಗೆ ಅವರು ತೇಜಸ್ವಿ ಅನಂತಕುಮಾರ್ ಟಿಕೆಟ್ ಕೊಡೋಗಿಂತ ಮುಂಚೆ ಈ ತೇಜಸ್ವಿ ಸೂರ್ಯ ಅವ್ರಿಗೆ ಕೊಟ್ಟರು, ಅದೊಂಥರ ಬೇಜಾರಾಯಿತು ಅವಾಗಲೇ. ಬಟ್ ಅದು ಏನೋ ಇವಾಗ ರೀಕನ್ಸಿಡರ್ ಮಾಡಿಬಿಟ್ಟು ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಕೊಟ್ಟರೆ ಒಳ್ಳೆ. ಇಬ್ಬರಲ್ಲಿ ಯಾರಿಗೆ ಕೊಟ್ಟರು ಕೂಡ ಗೆಲ್ತಾರೆ ಅಂತ ಅದೊಂದಿದೆ. ಅಂದರೆ ಏನಪ್ಪ ಅಂತಂದರೆ BJP ಅಂತೂ ಗೆಲ್ಲೋದು ಖಂಡಿತ, ಬಟ್ ನಮ್ಮ ಪ್ರಕಾರ ತೇಜಸ್ವಿ ಅನಂತಕುಮಾರ್ ಅವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ. ಓಕೆ ಸರ್, ತಮ್ಮ ಹೆಸರು? ಹಾಂ ಮೇಡಮ್, ಇಲ್ಲ ಇಲ್ಲ ಆ ಕಡೆನೇ.